व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरंशभिप्लावयन् मामविर्भूयानगमहिमानसे वागधीशः नमस्ते प्राणेश प्रणतविभवा यावनि मगाः नमस्वामिन् रामप्रियतमनमन् गुरुगुण नमस्तुभ्यं भीमप्रवरतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जन्माद्यस्य हेतोऽन्वयादितरतश्चार्थेषु विच्छुस्वरार्थेने ब्रह्मरदाय आदिकवये मुह्यन्त्यं सूरयः तेजोवारिमृदाम् यथा विनिमयो यत्र त्रिसर्गो मृषा धावनाश्वेन सदा निरस्तकोकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। भागवतद चिंतकरिगे वंदनेगळु। भगवंतन ವಿಶೇಷವಾದ ಚಿಂತನೆಗಳನ್ನು ಸಾಗಿಸುತ್ತಾ ಬಂದ ಧ್ರುವ ಭಗವಂತನನ್ನು ಶಬ್ದಪ್ರಿಯನನ್ನಾಗಿ ರಣಪ್ರಿಯನನ್ನಾಗಿ ಅನುಸಂಧಾನಗೈದಿದ್ದಾನೆ। ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ರಣಪ್ರಿಯ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅನ್ನುವುದಾಗಿ ಸ್ತೋತ್ರಪ್ರಿಯನಾದ ವೇದಪ್ರಿಯನಾದ ಒಟ್ಟಾರೆ ನಾದಪ್ರಿಯನಾದ ಭಗವಂತ, ಹಾಗಾಗಿ ಪಂಚವಾದ್ಯಗಳ ಸೇವೆಯಲ್ಲಿ ಆತನ ತಾತ್ಪರ್ಯ ಪಂಚವಾದ್ಯಪ್ರಿಯನಾಗಿ ಅದರ ಚಿಂತನೆಯನ್ನು ನಡೆಸಿಕೊಂಡಿದ್ದೇವೆ। ಮುಖ್ಯವಾಗಿ ಸಂಹಿತೆಗಳು, ಅದರಲ್ಲಿಯೂ ಈಶ್ವರ ಸಂಹಿತೆ ಈ ಉತ್ಸವದ ಸಂದರ್ಭಗಳಲ್ಲಿ ವಾದ್ಯ ವಿಶೇಷಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿವೆ। ಭಗವಂತನ ಆ ನಾದಪ್ರಿಯತೆಗೆ ಏನು ವಿಶೇಷ ಮೂಲ ಅಂದರೆ ಆ ವಾದ್ಯಗಳಲ್ಲಿ ಭಗವದ್ ರೂಪಗಳ ಅನುಸಂಧಾನ। ಒಬ್ಬೊಬ್ಬರನ್ನು ಒಂದು ರೀತಿಯಲ್ಲಿ ಒಂದೊಂದು ವಸ್ತುವಿನಲ್ಲಿ ಆವಾಹನೆಗೈದು ಅದನ್ನು ಪೂಜೆಗೊಳಿಸಿ ಮುಂದಕ್ಕೆ ಅದರ ವಿನಿಯೋಗ, ಈ ಕ್ರಮದಲ್ಲಿ ಆಯಾ ವಾದ್ಯವೃಂದಗಳ ಬಗ್ಗೆ ಮಾಹಿತಿಗಳನ್ನು ನಮಗೆ ಶಾಸ್ತ್ರಕಾರರು ಪಂಚರಾತ್ರ ಭಗವಂತನ ಸೇವೆಯಲ್ಲಿ ಈ ವಸ್ತುಗಳ ಪಾತ್ರದ ಬಗ್ಗೆ ಬಹಳಷ್ಟು ಎತ್ತರವನ್ನು ಗುರುತಿಸಿದ್ದಾರೆ। ಆ ನೆಲೆಯಲ್ಲಿ ಆ ಸಂಹಿತೆಯಲ್ಲಿ ಮುಖ್ಯವಾಗಿ ಮೊದಲಿಗೆ ತುಂಬ ಕಡೆಗೆ ಕೇಳುವಂತೆ ಮತ್ತು ಹೆಚ್ಚಿನ ಮೌಲ್ಯಯುತವಾದಂತಹ ದೇವರ ಉತ್ಸವ ಆರಂಭ ಆಯಿತು ಅಂತ ಅಥವಾ ಆಗ್ತಾ ಇದೆ ಅಂತ ಗೊತ್ತಾಗಲಿಕ್ಕೆ ಧ್ವಜವನ್ನು ಏರಿಸುವ ರೀತಿ ಇದೆ, ಅದೂ ಆಗ್ಬೋದು, ಅದು ಆರಂಭ ಅಂತ ಹೇಳ್ಬೋದು। ಮತ್ತೆ ಅಂಕುರವನ್ನು ಹಾಕುವುದಿದೆ, ಅದಕ್ಕಾಗಿ ನದಿ ತೀರದ ಮಣ್ಣನ್ನು ಸಂಗ್ರಹ ಮಾಡಿಕೊಂಡು ಬಂದು ಮಧ್ವಾಚಾರ್ಯರ ಉತ್ಸವದ ಆರಂಭಕ್ಕೋಸ್ಕರ ಅಂಕುರಾವರೋಪಣವನ್ನೇ ಮುಖ್ಯವಾಗಿ ಗುರುತಿಸಿದ್ದಾರೆ। ಮತ್ತು ಒಂದಿದೆ ಬೇರಿ ತಾಡನ ಅಂತ, ನಗಾರಿಯನ್ನು ಬಾರಿಸುವುದು ಅಂತ। ಹಾಗಾಗಿ ನಗರಿಯ ಬಗ್ಗೆ ಮಹತ್ತಿಕೆಯನ್ನು ಅಲ್ಲಿ ನಾವು ಗುರುತಿಸಲಿಕ್ಕೆ ಬರ್ತದೆ, ಯಾಕೆಂದರೆ ಬೇರಿಯಲ್ಲಿ ಮುಖ್ಯವಾಗಿರತಕ್ಕ ಭಗವಂತನ ಚಿಂತನೆ। ಅದಕ್ಕೂ ಮೊದಲೊಂದು ಮಾತು ಹೇಳ್ತಾರೆ ಅವರು, ಎಲ್ಲ ವಾದ್ಯಗಳಿಗೂ ಪ್ರೋಕ್ಷಣೆ ಮಾಡಲಿಕ್ಕೆ ಉಂಟು, ನೀರು ಪ್ರೋಕ್ಷಣೆ ಮಾಡಲಿಕ್ಕೆ ಪ್ರಧಾನನಾದಂತಹ ವ್ಯಕ್ತಿ, ಅವರನ್ನು 50 ಉತ್ಸವಗಳಲ್ಲಿ ತಂತ್ರಿಗಳು ಅಂತ ಕರೀತೇವೆ, ಅಂದರೆ ತಂತ್ರವನ್ನು ನಡೆಸಿಕೊಡುವವರು ಅಂತ, ಉತ್ಸವ ತಂತ್ರವನ್ನು ನಡೆಸಿಕೊಡುವವರು ಅಂತ। ಅದರಂತೆ ಇವರೆಲ್ಲ ಸಂಹಿತಾಕಾರರೆಲ್ಲ ಅವರನ್ನು ದೇಶಿಕಾಚಾರ್ಯ, ಆಚಾರ್ಯ, ಗುರು ಅನ್ನುವುದಾಗಿ ಮುಖ್ಯ ಶಬ್ದದಿಂದ ಗುರುತಿಸ್ತಾರೆ। ಅವನು ಎಲ್ಲ ವಾದ್ಯಗಳನ್ನು ಪ್ರೋಕ್ಷಣೆ ಮಾಡಬೇಕು,
ಪ್ರೋಕ್ಷಣೆ ಮಾಡುವಾಗ ಮಂತ್ರವೇ ಒಂದು ವೈದಿಕವಾದಂತಹ ಹೊನಲನ್ನು ಎತ್ತಿ ಹಿಡಿತದೆ. ಇವತ್ತದೆಲ್ಲ ಪ್ರೋಕ್ಷಣೆ ಮಾಡುವುದಾಗಲಿ ಅದನ್ನು ಶುರು ಮಾಡಿಕೊಡುವ ನೆಲೆಯಾಗಲಿ ಬಹಳಷ್ಟು ಕಡೆಯಲ್ಲಿ ಚಾಲ್ತಿಯಲ್ಲಿ ಇಲ್ಲ, ನೋಡಲಿ ಸಿಗುವುದು ಕಡಿಮೆ. ಅಗ್ನಿರಾಯುಷ್ಮ ಮಂತ್ರೇಣ ಪ್ರೋಕ್ಷಯೇತ್ ಸರ್ವವಾದ್ಯಕಾನ್, ಎಲ್ಲ ವಾದ್ಯಗಳನ್ನು ಪ್ರೋಕ್ಷಣೆ ಮಾಡಲಿಕ್ಕೆ ಉಂಟು. ಅದಕ್ಕೆ ಮಂತ್ರ ವೇದ ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ ಅವರು, ಅಗ್ನಿರಾಯುಷ್ಮ ಮಂತ್ರೇಣ ಅಂತ ಹೇಳಿಕೊಂಡು. ಅಗ್ನಿರಾಯುಷ್ಮಾನ್ ಸ ವನಸ್ಪತಿ ವಿರಾಯುಷ್ಮಾನ್ ತೇನತ್ವ ಆಯುಷ ಆಯುಷ್ಮಂತಂಕರೋಮಿ. ಬಹಳ ಚಂದವಾದ ಪ್ರಾರ್ಥನೆಯ ಮಂತ್ರ, ವ್ಯಕ್ತಿಯನ್ನು ಆಶೀರ್ವದಿಸುವ ಮಂತ್ರ. ಒಂದು ದೃಷ್ಟಿಯಿಂದ ಅಂದರೆ ನಿನ್ನನ್ನು ಹೇಳೋದು ವ್ಯಕ್ತಿಗೆ, ತೇನತ್ವ ಆಯುಷ ಆಯುಷ್ಮಂತಂಕರೋಮಿ ಅಂತ, ನಿನ್ನನ್ನು ನಾನು ಆಯುಷ್ಮಂತನನ್ನಾಗಿಸುತ್ತೇನೆ, ದೀರ್ಘಕಾಲ ಬದುಕುವವನನ್ನಾಗಿಸುತ್ತೇನೆ, ತುಂಬ ಒಳ್ಳೆಯ ವ್ಯಕ್ತಿಯನ್ನಾಗಿಸುತ್ತೇನೆ. ಯಾಕೆಂದರೆ ಆರೋಗ್ಯವಂತನಾದ ಆಯುಷ್ಮಂತನಾದ ವ್ಯಕ್ತಿ ನೀನಾಗಬೇಕು ಅಂತ ಯಾರಿಂದ ಹೇಗೆ ಕೇಳಿದರೆ, ಅಗ್ನಿಯು ಆಯುಷ್ಮಂತನು ಇದ್ದಾನೆ, ದೀರ್ಘಾಯುಷ್ಯನು ಇದ್ದಾನೆ, ಒಳ್ಳೆಯವನಿದ್ದಾನೆ, ಜ್ಞಾನಾರೋಗ್ಯಗಳಿಂದ ತುಂಬಿದವನಿದ್ದಾನೆ. ಅಗ್ನಿ ಅಗ್ನಿ ಹೀ ಆಯುಷ್ಮಾನ್, ಅವನು ಹೇಗೆ ಆ ಬಗೆಯಲ್ಲಿ ಆದ ಅನ್ನುವುದಕ್ಕೆ, ಸಹ ವನಸ್ಪತಿ ಭೀ ಆಯುಷ್ಮಾನ್, ಅವನಿಗೆ ನಾವು ಜ್ವಲನಾಗಲಿಕ್ಕೆ ದೊಡ್ಡದಾಗಲಿಕ್ಕೆ ಕಟ್ಟಿಗೆಗಳನ್ನು ಕೊಡುತ್ತೇವೆ, ಆಹುತಿ ದ್ರವ್ಯಗಳನ್ನಾಗಿ ಸಮಿಧಿಗಳನ್ನು ಆಧಾನ ಮಾಡುತ್ತೇವೆ, ಅದು ಒಳ್ಳೆ ಒಳ್ಳೆಯ ಯಜ್ಞವೃಕ್ಷಗಳು ಅಂತ ಅನಿಸಿಕೊಂಡವುಗಳು, ಕ್ಷೀರವೃಕ್ಷಗಳು, ಅಶ್ವತ್ಥ ಆಲ ಮುಂತಾದ ಮರಗಳು ಒಂದು ರೀತಿಯ ಬಿಳಿದಾದ ಹಾಲನ್ನು ಸುರಿಸುತ್ತವೆ ಕಡಿದಾಗ, ಮೇಣ ಅಂತ ನಾವು ಹೇಳುತ್ತೇವೆ ಸೊನೆ ಅಂತ. ಅಂತಹ ಅದೆಲ್ಲ ಯಜ್ಞೋಪಯೋಗಿ ವೃಕ್ಷಗಳು ಅನೇಕ ಇವೆ. ಹಾಗೆ ಇವುಗಳನ್ನು ಹಾಕುವ ಮೂಲಕ ನಾವು ಬೆಂಕಿಯನ್ನು ಬೆಳೆಸ್ತೇವೆ, ಅಗ್ನಿಯಲ್ಲಿ ಆರಾಧನೆಯನ್ನು ನೆಲೆಗೊಳಿಸುತ್ತೇವೆ. ಅದನ್ನು ಅಗ್ನಿ ನಿರಂತರ ಉಳಿಲಿಕ್ಕೆ ಕಾರಣ ಆರಾಧನೆಯಲ್ಲಿ ಅವನಿಗೆ ನಾವು ಒಡ್ಡುವ ಅನೇಕ ವನಸ್ಪತಿಗಳು. ಕಟ್ಟಿಗೆಯಿಂದಲೇ ಬೆಂಕಿಯ ಗೌಜಿ ಕಾಣುವಂಥದ್ದು, ಉರುವಲಾಗಿದ್ದು ಇಂಧನಾಗಿ. ಮತ್ತೆ ಅಗ್ನಿಯ ಜನ್ಮವು ವನಸ್ಪತಿಗಳಿಂದಲೇ, ಶಮೀ ಗರ್ಭ, ಶಮಿಯ ತಿರುಳು ಮತ್ತೆ ಅಶ್ವತ್ಥದ ತಿರುಳು, ಅಶ್ವತ್ಥವು ಅಗ್ನಿಗರ್ಭ, ಶಮಿಯು ಅಗ್ನಿಗರ್ಭ ಅಂತ ಹೆಸರುಪಡ್ತದೆ. ಹಾಗಾಗಿ ಎರಡು ಅರಣಿಗಳನ್ನು ಮಾಡಿಕೊಂಡು ಎರಡು ಕಟ್ಟಿಗೆಗಳ ಘರ್ಷಣೆ, ತಿರುಳು ಕಟ್ಟಿಗೆಗಳನ್ನು ತಿಕ್ಕಿದಾಗ, ಎರಡರ ತಿರುಳು ತುಂಡುಗಳನ್ನು ಗಟ್ಟಿಯಾಗಿ ತಿಕ್ಕಿದಾಗ ಬೆಂಕಿ ಉತ್ಪತ್ತಿ ಆಗುತ್ತೆ. ನೀವು ನೋಡಲಿಕ್ಕೆ ಬರುತ್ತೆ ಆ ಎರಡು ಕಟ್ಟಿಗೆಗಳ ತುಂಡನ್ನು ನೀವು ಒಟ್ಟು ಮಾಡಿಕೊಂಡ, ಅದು ತಿರುಳಾಗಿರಬೇಕು, ಗಟ್ಟಿ ಇರ್ತದೆ. ಅದು ನೀವು ಸುಮ್ಮನೆ ಗಟ್ಟಿಯಾಗಿ ತಿಕ್ಕಲಿಕ್ಕೆ ಶುರು ಮಾಡಿದರೆ ಅಲ್ಲಿಗೆ ಕಪ್ಪಾಗಲಿ ಶುರುವಾಗ್ತದೆ, ಕಪ್ಪು ಅಂದರೆ ಸುಟ್ಟೋಗ್ತದೆ. ಆ ನಮೂನೆ ಘರ್ಷಣೆ ಮಾಡಿದಾಗ ಏನೊಂದು ಕಪ್ಪಾಗ್ತದೆ ಸುಟ್ಟದೆ, ಅಲ್ಲಿ ಏನು ಹುಡಿ ಬರ್ತದೆ, ಆ ಹುಡಿಯನ್ನೇ ನೀವು ಸಂಗ್ರಹ ಮಾಡಿದರೆ ಆಯಿತು, ಸ್ವಲ್ಪ ತೆಂಗಿನ ನಾರಿನಲ್ಲಿ ಸಿಪ್ಪೆಯಲ್ಲಿ ಅಥವಾ ಹತ್ತಿಯ ಮುದ್ದೆಯಲ್ಲಿ ಆ ಹುಡಿ ಬೀಳುವಾಗೆ ಮಾಡಿದರೆ ಅಲ್ಲಿ ಬೆಂಕಿ ಆಯಿತು, ಬೆಂಕಿ ಬಂದಾಯಿತು. ಆ ಖಾಲಿ ಪೌಡರೇ, ಸಣ್ಣಗಿನ ಕಪ್ಪಾದ ಎರಡರ ತಿಕ್ಕಿದಾಗ ಬರತಕ್ಕ ಪೌಡರ್, ಅದು ಬೆಂಕಿ. ಅದನ್ನು ಅಗ್ನಿ ಆಯುಷ್ಮಾನ್, ಬೆಂಕಿ ಬೆಳಗಲಿದೆ. ಸ ವನಸ್ಪತಿ ಬಿಹಿ ಆಯುಷ್ಮಾನ್, ಅದು ವನಸ್ಪತಿಗಳಿಂದ ಬುಗಿಲೇಳಲಿದೆ. ಆ ನಮೂನೆ ನೀನು ಸಹ ಅಗ್ನಿಯಿಂದಾಗಿ ಬೆಳಗಿ ಬಾ, ಬೆಳೆಯು, ನಿಲ್ಲು, ನೀನು ದೀರ್ಘಕಾಲದವರೆಗೆ ಬರುವಂತನಾಗಬೇಕು ಅನ್ನುವ ಆಶೀರ್ವಾದ ಈ ಬೇರಿಗಳ ಮೇಲೆ, ಎಲ್ಲ ವಾದ್ಯಗಳ ಮೇಲೆ ಪ್ರೋಕ್ಷಣೆ ಮಾಡತಕ್ಕಂತಹ ನೀರುಗಳಲ್ಲಿ ಇದೆ. ಹೀಗೆ ಅಗ್ನಿರ್ ಆಯುಷ್ಮಾನ್ ಸ ವನಸ್ಪತಿ ವೀರ ಆಯುಷ್ಮಾನ್ ತೇನತ್ವ ಆಯುಷ ಆಯುಷ್ಮಂತಂ ಕರೋಮಿ ಅನ್ನುವುದಾಗಿ ಆಶೀರ್ವಾದ ಮಂತ್ರ ಇದು. ಇದರ ಜೊತೆಯಲ್ಲಿ ಇನ್ನೂ ಅನೇಕ ಮಂತ್ರಗಳನ್ನು ವೇದ ಸಾದರಪಡಿಸುತ್ತದೆ. ಇವರದನ್ನು ಉಲ್ಲೇಖ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಹೇಳುವಾಗ ಅಂದರೆ ಇವತ್ತಿನ ಪ್ರಯೋಗ ಪದ್ಧತಿಗಳೆಲ್ಲ ಮಂತ್ರ ಸ್ಪರ್ಶಗಳಿಂದ ನಿಂತು ಬಿಡುವುದರಿಂದ
ಕರ್ಮಾಂಗಗಳು ದೂರ ಹೋಗುವುದರಿಂದ ಹಾಗಾಗಿ ಮಂತ್ರ ಮತ್ತು ತಂತ್ರ ಎರಡೂ ಯಂತ್ರಕ್ಕಿಂತ ದೂರ ಆಗಿದೆ. ವಾದ್ಯವೃಂದಗಳು ಯಂತ್ರಗಳಾಗಿದ್ದರೆ ಅದರಲ್ಲಿ ನಾವು ಯಂತ್ರಗಳಿದ್ದಾಗೆ ಅದಕ್ಕೆ ಬೇಕಾಗಿರತಕ್ಕಂಥ ತಂತ್ರಾಂಶಗಳು ಇವತ್ತು ಮರೆತುವಲ್ಪಟ್ಟಿವೆ. ಅದಕ್ಕೆ ಬೇಕಾದ ಮಂತ್ರ ಸಮೂಹಗಳು ಇವತ್ತು ಸಿಗ್ತಾ ಇಲ್ಲ ಕೆಲವೊಮ್ಮೆ. ಆದರೆ ಇಲ್ಲಿ ಹೇಳಿದ ಮಂತ್ರಗಳ ರಾಶಿಗಳಿಂದ ಪ್ರೋಕ್ಷಣೆ ಮಾಡ್ತಾರೆ ಅದು ಕೇವಲ ಅಗ್ನಿಯಿಂದ ಮಾತ್ರವೋ? ಹೇಗೆ ಅಗ್ನಿಯು ಬೆಳಕನ್ನು ಕೊಡುವಂತೆ ಬೆಳೆಯುವಂತೆ ಮತ್ತು ಈ ವಾದ್ಯವೃಂದಗಳೆಲ್ಲ ಸಾಮಾನ್ಯವಾಗಿ ಮರಗಳಿಂದ ತಯಾರಾಗುವ ಏನಲ್ಲಾದರೂ ಬಡಿಲಿಕ್ಕೆ ಬೇಕಾದರೂ ದಂಡಂತೂ ಮರದ್ದಾಗಿರ್ತದೆ ಹೆಚ್ಚಾಗಿ ಮುಖ್ಯವಾಗಿ. ಅದರ ಒಟ್ಟಿಗೆ ಬಂದಿರತಕ್ಕ ಅಗ್ನಿಯೊಟ್ಟಿಗೆ ಬಂದಿರತಕ್ಕದ್ದು ಮಂತ ಉಳಿದ ದೇವತೆಗಳ ಪ್ರಾರ್ಥನೆಯಲ್ಲಿ ಅಗ್ನಿಯಿಂದ ನೀವು ಯಾರನ್ನು ತಗೊಳ್ಬಹುದು? 15ನೇ ಕಕ್ಷೆಯಲ್ಲಿ ಬರತಕ್ಕಂಥ ಅಗ್ನಿಯನ್ನೇ ದೇವತೆಯನ್ನೇ ಯಜ್ಞಕರ್ಮದಲ್ಲಿ ಪ್ರತೀಕವಾಗಿ ಬರುವವನನ್ನೇ ಇಟ್ಟುಕೊಳ್ಳಬಹುದು. ಮತ್ತು ಅದರ ಆಚೆಗೆ ಶಬ್ದಕ್ಕೆ ಮುಖ್ಯವಾಗಿ ಒಡೆಯನಾಗಿ ಬಂದ ಪ್ರಾಣಾಗ್ನಿಯನ್ನು, ಚೈತನ್ಯ ಸ್ವರೂಪನನ್ನು, ಅದರ ಆಚೆಗೆ ಭಗವಂತನನ್ನು. ಭಗವಂತನಿಗೆ ಸ್ಪಷ್ಟವಾದ ಮಾತುಗಳೇ ಇವೆ. ಮತ್ತು ಒಂದು ಮಾತಿನಲ್ಲಿ ಹೇಳ್ತಾರೆ, ಅಗ್ನಿ ಅದು ಉಷ್ಣ ಬಿಸಿ, ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ಇರತಕ್ಕ ಒಂದು ಧರ್ಮ ಅಗ್ನಿ ಧರ್ಮ. ಅದಕ್ಕೆ ರುದ್ರನನ್ನು ಗುರುತಿಸ್ತಾರೆ ಮುಖ್ಯವಾಗಿ ಮಹಾಭಾರತವಾಗಲಿ ಪುರಾಣಗಳಾಗಲಿ. ಅದರ ವಿರುದ್ಧವಾದ ಧರ್ಮ ಚಪ್ಪೆ, ಅದು ಬಿಸಿ ಆದರೆ ಇನ್ನೊಂದು ಚಪ್ಪೆ, ಅದು ಸೋಮನನ್ನು ಗುರುತಿಸ್ತಾರೆ. ಹೀಗೆ ಅಗ್ನಿ ಸೋಮಾಭ್ಯಾಮ್ ಅಂತ ಹೇಳಿಕೊಳ್ಳುವ ರೀತಿ ವೇದಗಳೆಲ್ಲ ಬಹಳ ಸಾಂಕೇತಿಕವಾದ ಮಾತುಗಳಿಂದ ಶಬ್ದಗಳಿಂದ ಚಿಂತನೆಗಳನ್ನು ನಡೆಸಿಕೊಡ್ತಾರೆ. ಹಾಗಾಗಿ ಇಲ್ಲಿ ಮತ್ತೆ ಎರಡನೇ ವ್ಯಕ್ತಿಯಾಗಿ ಅಗ್ನಿ ಆಯಿತು. ಅಗ್ನಿ ನೀವು ರುದ್ರ ಅಂತಲೂ ಬೇಕಾದರೂ ಅರ್ಥ ಮಾಡಿಕೊಳ್ಳಿ. ಉಷ್ಣ ಶಬ್ದವನ್ನು ಉಷ್ಣ ಚಿಂತನೆಯನ್ನು ಮಾಡಿದರೆ, ಹಗಲಿನ ಚಿಂತನೆ ಮಾಡಿದರೆ, ರಾತ್ರಿಯ ನೆನೆಯಲ್ಲಿ ಮತ್ತೆ ತಣ್ಣಗಿನ ಸ್ಪರ್ಶದ ಚಿಂತನೆಯಲ್ಲಿ ಸೋಮನನ್. ಆದ್ದರಿಂದ ಸೋಮ ಆಯುಷ್ಮಾನ್, ಅವನು ಯಾವುದರಿಂದ ಆಯುಷ್ಮಾನ್ ಆದ? ಸ ಓಷಧಿ ವಿರಾಯುಷ್ಮಾನ್ ದೇನತ್ವ ಆಯುಷಾಯುಷ್ಮಂತಂಕರೋಮಿ ಅಂತ ಹೇಳ್ತಾರೆ. ಅದರಿಂದ ಎರಡನೇ ಶಬ್ದವನ್ನು ಬಳಸಿದಾಗ ಅಗ್ನಿ ಬಂದಾಗ ಸೋಮನನ್ನು ಬರೆಸ್ತಾರೆ. ನಮ್ಮ ಕೈಯಲ್ಲಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳದು ಅದು ಬಹಳ ದೊಡ್ಡದಾದ ತಂತ್ರ ಚಿಂತನೆ ಬಿಡಿ. ಅದು ಇನ್ನೊಮ್ಮೆ ನೋಡುವ. ಇದೆಲ್ಲ ನನ್ನ ತಂತ್ರ ಸಮೀಕ್ಷಾದ ವ್ಯಾಖ್ಯಾನಗಳಲ್ಲಿ ಇರತಕ್ಕಂಥ ಕೆಲವು ಮುಖಗಳು. ಸೋಮ ಆಯುಷ್ಮಾನ್ ಸ ಓಷಧೀವಿಹಿ, ಚಂದ್ರ ಬೆಳಗಿದ್ದು ಹೇಗೆ? ಅವನು ಓಷಧಿಗಳ ರಾಜ, ಓಷಧೀನಾಂ ರಾಜ ಅಂತಾರೆ. ಸೋಮ ಗಿಡಮರಗಳೆಲ್ಲದರ ವಸ್ತು. ಇಲ್ಲಿ ಮತ್ತೆ ಯಾರನ್ನು ಹೇಳುವ ನಾವು? ಅಗ್ನಿ ಶಬ್ದ ಮಾತಾಡುವಾಗ ಕೃಷ್ಣನ ಹೇಳಿಕೊಳ್ಳುತ್ತಾನೆ, ಯದಾದಿತ್ಯ ಗದಂತೇಜ ಜಗದ್ ಭಾಸೆಯತೆ ಕಿಲ ಮೇ ಚಂದ್ರಮಸಿಯ ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ. ನಾನಿದ್ದೇನೆ, ನನ್ನ ಶಕ್ತಿ ಅದು ಅಂತ. ಅಗ್ನಿಶಕ್ತಿ ನಾನು ಅಂದಿದ್ದಾನೆ ಕೃಷ್ಣ. ಹಾಗೆ ಅವನು ಚಂದ್ರನ ಬಗ್ಗೆ ಹೇಳುತ್ತಾನೆ, ಅಗ್ನಿ ದೇಹದೊಳಗೂ ಅಗ್ನಿಯಾಗಿದ್ದಾನೆ. ಅಹಂ ವಿಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳುತ್ತಾನೆ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅದರೊಟ್ಟಿಗೆ ಅವನು ಹೇಳ್ತಾನೆ, ಸೋಮೋ ಭೂತ್ವ ರಸಾತ್ಮಕ ಪುಷ್ಟಾಮಿ ಚೌಷಧಿ ಸರ್ವಾ ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯ ಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕ. ನಾನು ಸೋಮನಾಗಿಯೂ ಇದ್ದೇನೆ ಅಂತಾನೆ. ಬೇಡದಿದ್ದದ್ದನ್ನು ಒಣಗಿಸುವಲ್ಲಿಯೂ ಅಗ್ನಿಯಾಗಿ ಬರ್ತಾನೆ, ಬೇಕಾದ್ದನ್ನು ಪೋಷಿಸುವಲ್ಲಿಯೂ ಅಗ್ನಿ ಸೋಮನಾಗಿ ಬರ್ತಾನೆ. ಅಂದರೆ ರಸಪ್ರದನಾಗಿ ಬರ್ತಾನೆ. ಸೋಮ ತಂಡಿ ಶೀತ, ಅಗ್ನಿ ಉಷ್ಣ ಬಿಸಿ, ಇದೆರಡು ಬೇಕಿ, ಇದೆರಡೇ ಇರುವುದು. ವಾತಾವರಣದಲ್ಲಿ ಕೋಲ್ಡ್ ಆದಾಗ ವೆದರ್, ಮನುಷ್ಯ ಬಿಸಿಯಾಗಬೇಕು ಅದಕ್ಕೆ ಸರಿಯಾಗಿ ಬದುಕಲಿಕ್ಕೆ. ಅವನಿಲ್ಲಾದರೆ ಚಪ್ಪೆ ಕಟ್ಟಿ ಹೋಗ್ತಾನೆ. ಅವನು ಮತ್ತೆ ಒಂದೊಮ್ಮೆ ಫ್ರೀಸ್ ಆಗಿ ಹೋದರೆ ಮಾಡುದೇನು ಬಂತು? ಆದ್ರಿಂದ ಅವನು ಬಿಸಿಯಾಗಬೇಕು. ಮತ್ತೆ ವಾತಾವರಣದಲ್ಲಿ ಬಿಸಿಯಾದಾಗ ಇವನು ಬಿಸಿಯಾಗಿ ಸುಟ್ಟು ಹೋಗುವುದಲ್ಲ, ಮತ್ತೆ ಒಳಗಿಂದ ಇವ ತಂಪಾಗಬೇಕು. ವಾತಾವರಣ ಬಿಸಿ ಏರಿದಾಗ ಇವನು ತಂಪು ಮಾಡಿಕೊಂಡಾಗ ಬದುಕ್ತಾನೆ ಚೆನ್ನಾಗಿ. ವಾತಾವರಣ ಚಪ್ಪೆ ಆದಾಗ ಇವ ಬಿಸಿ ಮಾಡಿಕೊಂಡ್ರೆ ಬದುಕ್ತಾನೆ ವಿರೋಧವಾಗಿ. ಇದು ಕ್ರಮ. ಇದಕ್ಕೆ ಸರಿಯಾಗಿ ದೇಹವನ್ನು
ಚಪ್ಪೆ ಬಿಸಿ ಮಾಡಿಕೊಳ್ಳುವಷ್ಟು ಜೋರು ತನ ಇರಬೇಕು ಅವನಲ್ಲಿ. ಹೇಗೆ ಕೇಳಿದ್ರೆ, ಇದೇ ಎರಡು ಟೆಕ್ನಾಲಜಿ, ಅಗ್ನಿ ತತ್ವವನ್ನು ಮತ್ತು ಜಲತತ್ವವನ್ನು ಅಭಿವೃದ್ಧಿಗೊಳಿಸುವ ಉಪಯೋಗಿಸಿಕೊಳ್ಳುವ ರೀತಿ. ಅದಕ್ಕೆ ಇಬ್ಬರು ದೇವತೆಗಳು, ಸೋಮ ಮತ್ತೆ ಅಗ್ನಿ. ವಿಶೇಷವಾಗಿ ಸೋಮ ಅಂದರೆ ಭಗವಂತನನ್ನು ಉಲ್ಲೇಖ ಮಾಡುತ್ತದೆ ಮಹಾಭಾರತಕ್ಕೆ ಬಂದಾಗ ನಾವು. ಅಗ್ನಿ ಅಂದಾಗ ಶಿವನ್. ಹೀಗೆ ಹರಿಹರರ ಒಂದು ಮುಖ್ಯವಾದ ಯೋಗವನ್ನು ಉಲ್ಲೇಖ ಮಾಡುತ್ತಾರೆ ಅಂತ ಅಲ್ಲಿ ಹೇಳುತ್ತಾರೆ. ಶಿವನೇ ಹೇಳಿಕೊಳ್ಳುವುದು, ನೀನು ಯಾಕೆ ಇಷ್ಟು ಬಿಸಿ, ಇಷ್ಟು ಜೋರು, ಇಷ್ಟು ಉಗ್ರ ಕೇಳಿದರೆ ಅವನು ಹೇಳುತ್ತಾನೆ, ನಾನು ಉಗ್ರನಾಗದೇ ಇದ್ರೆ ಬ್ಯಾಲೆನ್ಸ್ ಆಗುವುದಿಲ್ಲ ಪ್ರಕೃತಿ ಅಂತ. ನಾರಾಯಣ ಅವನು ತಂಪಿದ್ದಾನೆ, ಹಾಗಾಗಿ ಅಲ್ಲಿಂದಾಗಿ ಪ್ರಪಂಚವನ್ನು ನಡೆಸಿಕೊಡುವಲ್ಲಿ ನಾನು ಸ್ವಲ್ಪ ಬಿಸಿಯಾಗಿರಬೇಕಾಗ್ತದೆ. ನಾನು ನನ್ನ ತನವನ್ನು ಕಳ್ಕೊಂಡು ನಾನು ತಂಪಾದ್ರೆ ಬದುಕಿನ ಬವಣೆ ಹೇಗಾಗಿರ್ತದೆ ಅಂತ. ಹಾಗೆ ಬಹಳ ಚಂದವಾಗಿಯೇ ಇದೆರಡು ಒಟ್ಟಿಗೆ ಒತ್ತಟ್ಟಿಗೆ ನಡೆಯುವಂಥದ್ದು. ಅದನ್ನ ಹಗಲು ರಾತ್ರಿಗಳಿದು, ಹಗಲು ಬಿಸಿ ಅಂದ್ರೆ ರಾತ್ರಿ ತಂಪು ಆಗಲೇಬೇಕದು, ಪ್ರತಿನಿತ್ಯದ ಬದಲಾವಣೆ. ಹಾಗೆ ಇಲ್ಲಿ ಸೋಮ ಆಯುಷ್ಮಾನ್ ಅಂತ ಹೇಳಿದ್ರು. ಇಲ್ಲಿಯೂ ಹಾಗೆ ಚಂದ್ರನಲ್ಲಿ ಇರತಕ್ಕಂಥ ಅನೇಕ ಭಗವಂತನ ರೂಪ ವಿಶೇಷಗಳಿವೆ. ಭಗವಂತ ಅಂದ್ಲೂ ಅರ್ಥ ಐತೆ ಸರಿ. ಸೋಮ ಅಂದ್ರೆ ಪವಮಾನೋಹ ದೇವತಾ ಅಂತ ಹೇಳಿಕೊಂಡಾಗ, ಸೋಮ ಅಂದ್ರೆ ಉತ್ಕೃಷ್ಟವಾದ ಜ್ಞಾನವುಳ್ಳಂತ ಸರ್ವಜ್ಞತಮ ಅನಿಸಿಕೊಂಡಂತಹ ಪ್ರಾಣನೂ ಬರ್ತಾನೆ ಅರ್ಥದಲ್ಲಿ ಅಗ್ನಿಯಾಗಿ. ಅದನ್ನು ಸೋಮನ ಏನನ್ನು ನಾವು ಗುರುತಿಸಿದ್ದೇವೆ, ಅದರ ಶಕ್ತಿ ನಿನ್ನಲ್ಲಿ ಇರಲಿ ಹೇಳಿಕೊಂಡು ವಾದ್ಯಗಳನ್ನು ಪ್ರೋಕ್ಷಣೆ ಮಾಡುವಲ್ಲಿ ಅಂದ್ರೇನಾಯಿತು, ಅಗ್ನಿಯ ಚಿಂತನೆ ಮಾಡುತ್ತಾ ಅವುಗಳನ್ನು ಫ್ರೆಶ್ಗೊಳಿಸುವುದು, ಸೋಮನ ಚಿಂತನೆ ಮಾಡುತ್ತಾ ಅವುಗಳನ್ನು ಪವಿತ್ರಗೊಳಿಸುವುದು, ಅಮೃತರಸದ ಸೇಚನೆಯಿಂದ ಅವುಗಳನ್ನು ಮತ್ತೆ ಜೀವಗೊಳಿಸುವುದು. ಇದೆಲ್ಲ ಶೋಷಣ ದಹನ ಪ್ಲಾವನ ಎಲ್ಲ ಗೊತ್ತಿರುವವರಿಗೆ ಬಹಳ ಸುಂದರವಾದ ವಿಷಯಗಳಿತ್ತು. ಪ್ರತಿನಿತ್ಯ ದೇಹವನ್ನು ಮಣಿಮಾಡಿಕೊಳ್ಳುವ ವಿಧಾನ ಹೇಗೆ ಅಂದರೆ, ಅದಕ್ಕೆ ಅವರು ಭಸ್ಮಸ್ನಾನಾದಿಗಳನ್ನು ಹೇಳಿದ್ದಾಗಿ, ಅದು ಅಗ್ನಿಸ್ನಾನ ಆಗ್ನೇಯ ಅಂತ ಅನಿಸ್ತದೆ. ಆ ನಂತರ ನೀರನ್ನು ಪ್ರೋಕ್ಷಣೆ, ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳುವ ಮೂಲಕ ಅಮೃತ ಸ್ನಾನ ಅಂತ ಆಗ್ತದೆ ಅಂತ. ಸುಟ್ಟು ಹೋದ ಸಂಗತಿಯನ್ನು ಮತ್ತೆ ಅಮೃತೀಕರಿಸುವ ವಿಧಾನ ಅದು. ಈ ರೀತಿಯಾಗಿ ದಹನ ಮತ್ತು ಪ್ಲಾವನದ ಕತೆ, ಅದರಂತೆ ಅಗ್ನಿ ಮತ್ತು ಸೋಮ ಮತ್ತೆ ಅಂದರೆ ಆ ವಸ್ತುಗಳನ್ನು ವಾದ್ಯಗಳನ್ನು ಪುನರ್ನವೀಕರಿಸುವ ರೀತಿ, ಪುನರ್ಜನ್ಮ ಕೊಟ್ಟವುಗಳನ್ನು ಬೆಳೆಸುವ ಬಗೆ. ಯಜ್ಞ ಆಯುಷ್ಮಾನ್ ಸ ದಕ್ಷಿಣಾಭಿರಾಯುಷ್ಮಾನ್ ತೇನತ್ವ ಆಯುಷ್ ಆಯುಷ್ಮಾನ್ ತಂಗರು. ಮತ್ತೆ ಮೂರನೇ ಹಂತದಲ್ಲಿ ಯಜ್ಞನನ್ನೇ ಕರೆದ್ರು. ಯಜ್ಞೋ ವೈ ವಿಷ್ಣು ಮತ್ತು ನಾರಾಯಣನೇ ಆಗ್ಬಹುದು. ಯಜ್ಞನು ಅಗ್ನಿಸ್ವರೂಪನಾಗಿಯೂ ಚಿಂತನೆಗೆ ಸಿಗ್ತಾನೆ. ಯಜ್ಞ ಎನ್ನುವುದೊಂದು ಕರ್ಮದ ಮುಖವನ್ನು ಉಲ್ಲೇಖ ಮಾಡಲಿಕ್ಕಾಗ್ತದೆ, ಯಾಗ. ಹಾಗೆ ಯಜ್ಞ ಪರಿಸಮಾಪ್ತಿ ಆಗುವುದು ಯಾವಾಗ, ಬೆಳೆಯುವುದು ಯಾವಾಗ, ಅದು ಪೂರ್ಣ ಅಂತ ಅನಿಸಿಕೊಳ್ಳುವುದು ಯಾವಾಗ? ಭಗವಂತನನ್ನೇ ನಾರದರು ಬಂದು ಹೇಳಿದ್ದಾಗ, ಸಭೆಯಲ್ಲಿ ಕೂತಾಗ, ಎಲ್ಲರೂ ಇದ್ದಾಗ ಅವನು ಹೇಳಿಕೊಂಡ, ಧನ್ಯ ಆಕ್ಷರ್ಯ ಅಂತ. ಅಲ್ಲಿಗೆ ಕೃಷ್ಣ ಕೂತವ ನಾರದರ ಮಾತಿಗೆ ಒಂದು ಶಬ್ದವನ್ನು ಕೊಟ್ಟು ಮುಂದುವರಿಸಿಬಿಟ್ಟ, ದಕ್ಷಿಣಾಭಿಸ್ಸಾಕಂ ಅಂತ ಹೊರಟೇ ಬಿಟ್ಟ ನಾರದ. ಇಡೀ ರಾಜಮಂಡಲ ಪ್ರಶ್ನೆ ಆಗ್ತಾ ಉಂಟು, ಎಂತ ಮಾತಾಡಿದ್ದು ನಾರದ, ಕೃಷ್ಣ ಏನು ಉತ್ತರ ಕೊಟ್ಟದ್ದು, ಏನಾಯಿತು ಕತೆ ಅಂತ. ಆಗ ನಾರದರ ಹತ್ರವೇ ಕತೆ ಹೇಳಲಿಕ್ಕೆ ಕೃಷ್ಣ ಹೇಳ್ತಾನೆ. ಅಲ್ಲಿಂದ ಕತೆ ಶುರು ಆಗುತ್ತೆ. ಧನ್ಯಾಶ್ಚರ್ಯ ಚಿಂತನೆ, ದೇವರು ಧನ್ಯ ಯಾಕೆ, ದೇವರು ಆಶ್ಚರ್ಯ ಯಾಕೆ ಅನ್ನುವಾಗ, ದೇವರು ಯಜ್ಞ ಆಗ್ತಾನೆ, ಯಜ್ಞ ಯಾವಾಗ ಧನ್ಯ ಆಗ್ತದೆ, ಆಶ್ಚರ್ಯ ಎನಿಸದೆ, ದಕ್ಷಿಣ ಇದ್ದಾಗ, ದಕ್ಷಿಣ ಇಲ್ಲದೆ ಇದ್ರೆ ಯಜ್ಞ ಹತ ಆಗ್ತದೆ, ಉಪಯೋಗ ಇಲ್ಲ ಆಗ್ತದೆ ಅನ್ನೋದಾಗಿ ಅಲ್ಲಿಗೆ ನಿಲ್ತದೆ, ಪರ್ಯವಸಾನಗೊಳ್ಳುತ್ತದೆ. ದೊಡ್ಡ ಕಥೆಯನ್ನು ಹೇಳುತ್ತಾನೆ, ನಾನು ಧನ್ಯಾಸ್ತರಿಯ ಚಿಂತನೆಯನ್ನೇ ವಾರಗಟ್ಟಲೆ ಕೊಟ್ಟಿದ್ದೇನೆ. ಒಂದು ಅಧ್ಯಾಯ ವಿಶೇಷವಾಗಿ ಅದನ್ನು ಮುಟ್ಟಿದ್ದು ಹರಿವಂಶವೂ ಮುಟ್ಟಿದೆ. ಮಹಾಭಾರತದಲ್ಲಿ ಬರತಕ್ಕ ಪ್ರಕರಣ, ಕೃಷ್ಣನ ಚರಿತೆಯಲ್ಲಿ ಸೇರಿಕೊಂಡದ್ದು, ಮಧ್ವಾಚಾರ್ಯರು ಅದನ್ನು ಗುರುತಿಸಿದ್ದಾರೆ, ಅದರ ಸೂಕ್ಷ್ಮಾಂಶದ ಬಗ್ಗೆ ಬೆರಳು ಹಾಕಿದ್ದಾರೆ, ಬೆರಳು ತೋರಿಸಿದ್ದಾರೆ. ಹೀಗಾಗಿ ಅದಕ್ಕೆ ಒಂದು ಪ್ರವಚನ ಧಾರಾವಾಹಿ ಬಂದಿದೆ. ಅದು ಮಧ್ಯದಲ್ಲಿ ಪುರುಸೋತಾದಾಗ ಶ್ರೋತೃಗಳ ಕೈಗೆ ಸಿಗ್ತದೆ ಮತ್ತೊಮ್ಮೆ, ಒಂದು ವಾರಕ್ಕೊಮ್ಮೆ ಇಲ್ಲಿಯೂ ಬಂದಾಗ.
ಹಾಗೆ ಇಲ್ಲಿ ಯಜ್ಞ ಅದು ವಿಶೇಷವಾದಂತಹ ಸಂಗತಿ ಅನಿಸಿದೆ. ಹೇಗೆ ಕೇಳಿದ್ರೆ ಅದು ದಕ್ಷಿಣೆಗಳೊಡನೆ, ಹಾಗಾಗಿ ಹೇಗೆ ಯಜ್ಞ ಮತ್ತು ದಕ್ಷಿಣೆಗಳ, ಇಲ್ಲಿ ನಾರಾಯಣನ ಯಜ್ಞ ದಕ್ಷಿಣ ಅವನ ಮಡದಿ ಇಟ್ಟುಕೊಳ್ಳಿ, ಹೇಗೆ ಯಜ್ಞ ದಕ್ಷಿಣೆಗಳು ಪರಸ್ಪರವಾಗಿದ್ದುಕೊಂಡು ವಿಶೇಷವಾದಂತಹ ಬೆಳವಣಿಗೆಯನ್ನು ಸಾಧನೆ ಮಾಡಿದೆವೋ ಹಾಗೆ ನೀನು ಇದು ಒಂದು ದೇವರ ಸೇವೆಗೋಸ್ಕರ, ದೇವರ ಆರಾಧನೆಗೋಸ್ಕರ, ದೇವರ ಪೂಜೆಗೋಸ್ಕರ ಮೀಸಲಿಟ್ಟಂತಹ ವಾದ್ಯವೃಂದ, ಈ ವಾದ್ಯವೃಂದಗಳು ಇದೇ ರೀತಿಯಾಗಿ ಬೆಳಗಲಿ ಅನ್ನುವ ತಾತ್ಪರ್ಯದಿಂದ ಪ್ರೋಕ್ಷಣೆ ಮಾಡುವಾಗ ಆ ಮಂತ್ರಗಳನ್ನು, ಇದು ಒಂದು ಸಮೂಹ ಮಂತ್ರ, ಇದು ಒಂದೇ ನಮೂನೆ. ಅದರೊಟ್ಟಿಗೆ ಮತ್ತೂ ಒಂದಿದೆ, ಬ್ರಹ್ಮ ಆಯುಷ್ಮತ್ ಸ ಬ್ರಾಹ್ಮಣೈರಾಯುಷ್ಮದ್ ತೇ ನತ್ವಾ ಆಯುಷಾಯುಷ್ಮಂದಂಗರೋಮಿ ಅಂತ. ಇದು ನಪುಂಸಕಲಿಂಗದಲ್ಲಿದೆ, ಯಾಕೆಂದರೆ ಬ್ರಹ್ಮ, ಬ್ರಹ್ಮಶಬ್ದ ಅದು ವೇದವನ್ನು ಉಲ್ಲೇಖ ಮಾಡುತ್ತದೆ. ಮುಖ್ಯವಾಗಿ ಯಜ್ಞ ಆಗಲಿ ಕಾರಣವಾದದ್ದು, ಮೊದಲೇನಾಯಿತು ಅಗ್ನಿ ಮತ್ತೆ ಸೋಮ ಬಂದ್ರು, ಇದು ಅಗ್ನಿಹೋತ್ರ, ಪ್ರಾತರ ಅಗ್ನಿಹೋತ್ರ ಸಾಯಂ ಅಗ್ನಿಹೋತ್ರ ಅಂತ. ಅದು ಎರಡರ ನಂತರದಲ್ಲಿ ಹಗಲು ರಾತ್ರಿಗಳಲ್ಲಿ ನಡೆಸಬೇಕಾದ ಕರ್ಮ ಅದು ಯಜ್ಞವಾಗಿದೆ ಅಂತ ಹೇಳಿಕೊಂಡು ಮುಂದಕ್ಕೆ ಯಜ್ಞದ ಚಿಂತನೆ ಬಂತು. ಆನಂತರ ಯಜ್ಞಕ್ಕೆ ಕಾರಣವಾದದ್ದು ಯಜ್ಞ ಇದೆ ಅಂತದು ಬ್ರಹ್ಮೋದ್ಭವಂ ವಿದ್ಯೆ ಅಂತ, ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಅಂತ. ವೈದಿಕವಾದ ಯಜ್ಞಗಳು ನಡೆಯುವಂಥದ್ದು ವೇದಗಳಿಂದ, ಅದಕ್ಕೆ ಮೂಲ ವೇದ, ಆದ್ದರಿಂದ ಬ್ರಹ್ಮ ಅದನ್ನು ಉಲ್ಲೇಖ ಮಾಡ್ತಾರೆ. ಬ್ರಹ್ಮ ಆಯುಷ್ಮತ್ ಅದು ವಿಶೇಷವಾದಂತಹ ಜ್ಞಾನಪ್ರದವಾಗಿದೆ, ಅದು ಶಾಶ್ವತವಾಗಿ ಉಳಿಯತಕ್ಕಂಥ ಸಂಗತಿ ಅನಿಸಿದೆ. ಹೇಗೆ ಅದು ಬೆಳೆಯಿತು ಉಳಿಯಿತು ಕೇಳಿದರೆ ಅದು ಬ್ರಾಹ್ಮಣೈ ಆಯುಷ್ಮತ್, ಅದನ್ನು ತಿಳಿದವರಿಂದಾಗಿ, ಜ್ಞಾನಿಗಳಿಂದಾಗಿ, ವೇದ ಓದಿದವರಿಂದಾಗಿ ವೇದಕ್ಕೆ ಬದುಕು ಬಂದಿದೆ. ಹಾಗಾಗಿ ಇವೆರಡರ ಸಂಗಮ, ಅಂತಹ ಒಂದು ಅಪೂರ್ವವಾದಂತಹ ಸಂಗತಿಗಳಿಂದ ನೀನು ಬೆಳಗುವಂತಾಗು. ಅಂದ್ರೆ ಏನಾಯಿತು, ವಾದ್ಯವೃಂದಗಳ ಏನೊಂದು ವಿಶೇಷವಾದ ನಾದಗಳಿವೆ, ಅದು ವೈದಿಕವಾಗಿರ್ತದೆ, ಹಾಗಿರುವಾಗೆ ಬಾರಿಸಬೇಕಾಗಿದೆ, ಅದು ನಮ್ಮ ಕರ್ತವ್ಯ ಅನಿಸಿದೆ. ಹೀಗಾಗಿ ಭಗವಂತನಿಗೆ ಆ ವಾದ್ಯಗಳು ಪ್ರಿಯ ಆದವು, ಭಗವಂತ ರಣಪ್ರಿಯ ಅನಿಸಿಕೊಂಡ, ಅನೇಕ ಬಗೆಯ ರಣಪ್ರಿಯನಾಗಿದ್ದಾನೆ, ಅನೇಕ ಬಗೆಗಳ ಶಬ್ದಗಳಿಂದ, ಶಂಖ ರಣದಿಂದ, ಕಾಹಳೆಯರ ರಣದಿಂದ, ಮೃದಂಗದ ರಣದಿಂದ, ವೀಣೆಯ ವೇಣುವಿನ ರಣದಿಂದ ಭಗವಂತ ಪ್ರಿಯನನ್ನಿಸಿಕೊಂಡಿದ್ದ. ಆದ್ದರಿಂದ ವೇಣುರಣಪ್ರಿಯ, ವೀಣಾರಣಪ್ರಿಯ ಹಾಗೆಲ್ಲ ಹೇಳಲಿಕ್ಕೆ, ಅಂತಹ ಶಬ್ದಗಳಿಂದ ಪ್ರಿಯನಾದ ಭಗವಂತ ಅನ್ನುವ ನೆಲೆಯಲ್ಲಿ ಅನೇಕ ಆಯಾಮಗಳನ್ನು ಮುಟ್ಟಿದ್ದಾನೆ. ಮತ್ತೊಂದು ಹೇಳ್ತಾರೆ, ದೇವಾ ಆಯುಷ್ಮಂತಹ ಅಂತ, ಅದನ್ನಾದ್ರೆ ಬಹುವಚನದಲ್ಲಿ ಉಲ್ಲೇಖ ಮಾಡಿದೆ, ಎಲ್ಲ ದೇವತೆಗಳು ಅಂತ, ಅವರು ಇವರು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಈ ವೇದದ ಬಂದಾಗ ವೇದೋಕ್ತವಾದ ಸಕಲ ದೇವತೆಗಳ ನೆನಪು ಆಗಿಬಿಡುತ್ತದೆ, ಅದರಿಂದ ಕರ್ಮದಲ್ಲಿ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನು ಕರೀಲಿಕ್ಕಿದೆ. ಮುಖ್ಯವಾಗಿ ದೇವರಿಗೆ ಆಹುತಿ ಆದರೂ ಪರಿವಾರತ್ವನವರನ್ನು ಕರೀಲಿಕ್ಕೆ ಉಂಟು ಉಂಟು, ಬಿಡ್ಲಿಕ್ಕಿಲ್ಲ, ಬಿಡಬೇಕು ಅಂತೇಳಿ ನಿಯಮ ಅಲ್ಲ. ಹಾಗಾಗಿ ದೇವತೆಗಳು ಅವರಿಗೆ ನೀವು ಉಪಚಾರದಲ್ಲಿ ಸಾಕಾಗತ್ತೆ ಸೇವೆ. ನಮೋಂತೆ ನೈವ ಪೂಜೆ ತಂದಿರೋದು ಕೇವಲ ನಮಃ ಅಂತ ಹೇಳೋ ಮೂಲಕ ಸ್ತುತಿಯಿಂದಲೇ ನಡೆಯುತ್ತೆ. ಅವ್ರು ಹೇಗೆ ಆದ್ರು ಕೇಳಿದ್ರೆ, ತೇ ಅಮೃತೇನ್ ಆಯುಷ್ಮಂತಹ ತೇ ನತ್ವಾ ಆಯುಷ ಆಯುಷ್ಮಂತಂಗರೋಮಿ. ದೇವತೆಗಳು ಬೆಳಗಿದ್ದು ಅಮೃತದಿಂದ ಅಲ್ಲಿಗೆ ಬಂತು, ಅಮೃತ ಈಗ ನೀರಿನಲ್ಲಿ ಬಂದಿದೆ ಈಗ ನಮಗೆ. ಅದರಿಂದ ಪ್ರೋಕ್ಷಣೆಗೆ ಬರುವಾಗ ಅಲ್ಲಿಂದ ಹಿಡಿದು ಅಗ್ನಿಯಿಂದಾಗಿ ಅದನ್ನು ಸುಟ್ಟು ಪುನಃ ಅದಕ್ಕೆ ಚೈತನ್ಯ ಸಂಪಾದನೆ ಆಗುವಂತೆ ಸೋಮನಿಂದ, ಚಂದ್ರನಿಂದ, ಅಮೃತ ಕಿರಣದಿಂದ ಅದಕ್ಕೆ ಪ್ರೋಕ್ಷಣೆಗೆ ಇದು ಅದನ್ನು ದೇವೋಪಯಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಯಜ್ಞವನ್ನು ಚಿಂತನೆ ಮಾಡಿ ಭಗವಂತನ ಉತ್ಸವಕ್ಕಾಗಿ, ಅದಕ್ಕೆ ಮೇಲೆ ವೈದಿಕವಾದ ನಾಮಗಳಲ್ಲಿ ಬರುವಂತೆ ಆಗಲಿಕ್ಕೆ, ವೇದ ವೇದಾಭಿಮಾನಿಯರನ್ನೆಲ್ಲ ಕರೀಲಿಕ್ಕೆ, ಅನಂತವಾದ ವೇದಗಳಿಗೆ ಅಭಿಮಾನಿಯಾಗಿ ನಿಂತಹ ಲಕ್ಷ್ಮೀ ರೂಪಗಳಿವೆ. ಕೊನೆಗೆಲ್ಲ ದೇವತೆಗಳು ಅವರು ಚಿರಂಜೀವಿಗಳಾಗಿ ನಿತ್ಯ ನೂತನರಾಗಿ ಸಾವಿಲ್ಲದವರಾಗಿ ಈ ನಾದವನ್ನು ಮತ್ತೆ ಚಿರಂತನಗೊಳಿಸಲಿ, ಆ ನೆಲೆಯಲ್ಲಿ ಅಮೃತತ್ವವನ್ನು ಅದು ಪಡೆಯುವಂತಾಗಲಿ ಅಂತೇಳಿ ಅಮೃತ ಸೇಚನೆಯ ಚಿಂತನೆಯೊಡನೆ ಈ ವಾದ್ಯವೃಂದಗಳನ್ನು ಪ್ರೋಕ್ಷಣೆಗೈಯಬೇಕೊಂದಿಷ್ಟು ಆರಂಭ. ರಣಪ್ರಿಯನಿಗೆ ಹೇಗೆ ಕಾರಣ ಆಯಿತು ವಾದ್ಯಗಳು ಎನ್ನುವುದರಲ್ಲಿ ಮಾತುಗಳು. ಹೀಗೆ ಅನೇಕ ವೇದ ಮಂತ್ರಗಳೇ ಆ
ಘಂಟಾ ವಾದ್ಯಾನಗಳಲ್ಲಿ ಎಲ್ಲ ಇವೆ. ದುಂದುಬೆ ಅಂತ ಹೇಳಿಕೊಂಡೇ ದುಂದುಬಿ ಮಂತ್ರವನ್ನೇ, ವೇದ ಮಂತ್ರಗಳನ್ನೇ ಉಲ್ಲೇಖ ಮಾಡುತ್ತೆ. ಅದನ್ನು ಮತ್ತೆ ಇನ್ನೊಮ್ಮೆ ಚಿಂತನೆಯಲ್ಲಿ ತರುತ್ತೇನೆ. ಘಂಟಾಮಣಿ ಅಲ್ಲಾಡಿಸುವಾಗಲೇ ಘಂಟಾಮಣಿ ಅಲ್ಲಾಡಿಸಬೇಕು ಹೇಳುವ ಮಂತ್ರ ಹೇಳುವುದಲ್ಲ ನಿಜವಾಗಿ. ಹಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾ ಫಾಲಲಾಂಚನಂ ಅಂತ ನಮಗೆ ಸಂಹಿತೆಗಳು ಬೋಧಿಸಿತ್ತು. ದೇವತೆಗಳನ್ನು ಕರೆಯಲು, ದೈತ್ಯ ಶಕ್ತಿಗಳನ್ನು ಓಡಿಸಲು ನೀನು ಘಂಟಾ ವಾದನವನ್ನು ಮಾಡಬೇಕು ಹೇಳಿ. ನಾವು ಅದನ್ನೇ ಹೇಳುವುದಲ್ಲ, ದೈತ್ಯರನ್ನು ಓಡಿಸಲು, ದೇವತೆಗಳನ್ನು ಕರೆಯಲು ಘಂಟಾರವನ್ನು ಮಾಡಬೇಕು ಅಂತ ಹೇಳಿ ಮಾಡಬೇಕು ಅಂತ ನಮಗೆ ಅದು ಆರ್ಡರ್ ಮಾಡಿದೆ. ಆ ಪುರುಷೋತ್ತಲ್ಲಿ ನಾವು ಮಾಡಿಬಿಡು. ಆಗ ಹೇಳಬೇಕಾದ ವೇದ ಮಂತ್ರ ಆಕ್ರಂದಯ ಬಲ ಮೋಜೋನಾದ ಅನಿಷ್ಟನಿಹಿ ದುರಿತ ಬಾಧಮಾನ ಅಪಧ್ವಾಂತಮು ಅಬಧ್ವಾಂತ ದುಚ್ಚುನ ಇದ ಇಂದ್ರಸ್ಯ ಮುಷ್ಟಿರಸಿ ವೀಳಯಸ್ವ ಎನ್ನುವುದನ್ನೆಲ್ಲ ಹಿಂದೆ ಈ ಮಂತ್ರವನ್ನು ಉಲ್ಲೇಖ ಮಾಡಿದ್ದೇನೆ. ಅಪಪ್ರೋಥ ದುಂದುಬೇ ದುಚ್ಚುನ ಇದ ಇಂದ್ರಸ್ಯ ಸೃಷ್ಟಿರಸಿ ವೀಳಯಸ್ವ ಅಂತ ಮತ್ತೊಂದು ವೇದದ ಪಾಠ, ಇದರ ಅರ್ಥವನ್ನು ಚಿಂತನೆ ಕೊಟ್ಟಿದ್ದೇನೆ. ಹಾಗಾಗಿ ಬಾರಿಸುವಾಗ ಹೇಳಬೇಕಾದ ವೇದ ಮಂತ್ರಗಳೇ ಬೇರೆ. ಅದು ಭಗವಂತನನ್ನು ಯಾವ ನಮ್ಮನೆಯಲ್ಲಿ ಹೇಳುತ್ತಾ ಇದೆ, ದುಷ್ಟಶಕ್ತಿ ದೂರ ಮಾಡ್ತಾ ಇದೆ ಎನ್ನುವುದು ಎಚ್ಚರದಲ್ಲಿದೆ. ಅದರಂತೆ ಇಲ್ಲಿ ಈಗ ವಾದ್ಯ ವೃಂದಗಳನ್ನು ದೇವಾಲಯಗಳಲ್ಲಿ ಯಾವ ನಮ್ಮನೆ ತಯಾರಿಸಬೇಕು ಅನ್ನುವಾಗ ವೇದ ಮಂತ್ರಗಳಿಂದ ಅವುಗಳಿಗೆ ಪ್ರೋಕ್ಷಣೆ ಮಾಡಿ ಆ ಬಳಿಕ ಅವುಗಳನ್ನು ತಂದು ಕುಳ್ಳಿರಿಸಿಕೊಂಡು ಭೇರೀ ಮಧ್ಯೆ ತಥೋ ವಿಷ್ಣುಂ ಪೂಜೇತ್ ವಿಷ್ಣು ಮಂತ್ರತಃ. ಎಲ್ಲ ಮಂತ್ರಗಳ ಅರ್ಥಾನುಸಂಧಾನ ಮಾಡುತ್ತಾ ಹೋಗುವುದಿಲ್ಲ, ಅದೇ ಒಂದು ದೊಡ್ಡದಾಗ್ತದೆ ಮತ್ತೆ. ಹಾಗಾಗಿ ವಿಷ್ಣು ಮಂತ್ರದಿಂದ ಭೇರಿಯ ಮಧ್ಯದಲ್ಲಿ ವಿಷ್ಣುವನ್ನೇ ಆವಾಹನೆ ಮಾಡಲಿಕ್ಕೆ ಹೇಳ್ತಾರೆ. ಭೇರಿ ಮಧ್ಯೆ ತಥೋ ವಿಷ್ಣುಂ ಪೂಜೇತ್, ಮಧ್ಯೆ ವಿಷ್ಣವೇ ನಮಃ ಅಂತ ವಿಷ್ಣು ಮಂತ್ರ ಹೇಳುತ್ತಾ, ವಿಷ್ಣು ಮಂತ್ರಗಳು ಅನೇಕ ಇವೆ. ಇಲ್ಲಿ ಮುಖ್ಯವಾಗಿ ಅವರು ಗುರುತಿಸುವಂಥದ್ದು ವೇದದ ವಿಷ್ಣು ಮಂತ್ರ, ವಿಷ್ಣುವನ್ನು ಗಂಭೀರ ವಿಷ್ಣು ಸೂಕ್ತದಲ್ಲಿ ಬರುವಂಥದ್ದು, ಅಥೋ ದೇವಾಮಂತ್ರ ಮುಂತಾದ ಮಂತ್ರಗಳು. ಹಾಗಾಗಿ ವಿಷ್ಣು ಸೂಕ್ತ ಮಂತ್ರಗಳಿಂದ ಪ್ರಧಾನವಾಗಿ ಎಲ್ಲರೊಳಗೆ ಪ್ರವೇಶ ಮಾಡಿದ, ಮತ್ತೆ ಶಬ್ದದ ಮೂಲಕ ಎಲ್ಲೆಡೆ ವ್ಯಾಪಿಸುವ, ಬಾರಿಸಿದಾಗ ಎಲ್ಲ ಕಡೆ ಶಬ್ದ ಕೇಳದಲ್ಲ, ಅದರಿಂದ ವಿಷ್ಣುವಿನಿಂದಾಗಿದೆ. ವೇವೇಷ್ಟಿ ಅಂತ ವ್ಯಾಪಿಸುವಂತೆ ಅಂತ, ವಿಷತಿ ಅಂತ ಪ್ರವೇಶ ಮಾಡ್ತೀವಿ, ಬೇರೆಯೊಳಗೆ ಪ್ರವೇಶ ಮಾಡಿ ಮತ್ತೆ ದೊಡ್ಡದಾದದ್ದು ವ್ಯಾಪನ ದೊಡ್ಡ ಮಟ್ಟಿನಲ್ಲಿದೆ ಗಾತ್ರದಲ್ಲಿ. ಅಂತಹ ವಿಷ್ಣುವಿನ ಚಿಂತನೆ ಮಾಡ್ತಾ ವಿಷ್ಣುವನ್ನು ಬೇರೆಯ ಮಧ್ಯದಲ್ಲಿ, ಖಾಲಿ ವಿಷ್ಣುವಿಗೆ ಮಾತ್ರ ಅಲ್ಲ ಅದು ಪಾತ್ರ. ಬ್ರಹ್ಮಾಣಂ ದಕ್ಷಿಣೆ ಅಭ್ಯರ್ಚಿಯ ರುದ್ರಂ ಅಭ್ಯರ್ಚಿಯ ವಾಮಕೆ ಅಂತ. ಆ ಬಳಿಕ ಬ್ರಹ್ಮನನ್ನು ಆವಾಹನೆ ಮಾಡಲಿಕ್ಕೆ ಉಂಟಲ್ಲಿ ಬಲಬದಿಯಲ್ಲಿ, ಬೇರಿಯ ಬಲಬದಿಯಲ್ಲಿ ಬ್ರಹ್ಮನನ್ನು ಪ್ರೀತಿಸಬೇಕು, ಆರಾಧನೆಗೈಯಬೇಕು ಚತುರ್ಮುಖ್ಯರನ್ನು. ಎಡಬದಿಯಲ್ಲಿ ಶಿವನನ್ನು ರುದ್ರನನ್ನು ಸಮಾರಾಧನೆ ಮಾಡಲಿಕ್ಕುಂಟು. ಹೀಗೆ ಮೂರು ಶಕ್ತಿಗಳನ್ನು ಬೇರೆಯಲ್ಲಿ ತರಲಿಕ್ಕೆ ಉಂಟು, ಬಲ ಎಡ ನಡುವೆ ಅನ್ನುವ ಹಾಗೆ ತ್ರಿಮೂರ್ತಿಗಳ ಆವಾಸವಾದದ್ದು. ಶಂಕೇಶು ವಿಷ್ಣು ಅಭ್ಯರ್ಚ್ಯ ಕಾಹಳೇಶು ಸರಸ್ವತೀ ಮುಂತ, ಶಂಕದಲ್ಲಿ ಅದು ಹಾಗೆ ಒಳಗೆ ಪ್ರವೇಶ ಮಾಡಿದ ಭಗವಂತನ ರೂಪ, ವಿಶೇಷವಾಗಿ ಪಾಂಚಜನ್ಯ ಅದು ಕೃಷ್ಣನ ನಾರಾಯಣನ ಕೈಯಲ್ಲಿರುವಂತೆ. ಹಾಗಾಗಿ ಶಂಕ ಎಲ್ಲಿ ಎಲ್ಲಿ ಉಂಟೋ ಅಲ್ಲೆಲ್ಲ, ನಾನಿದನ್ನು ಶಂಕಮುದ್ರೆಯಲ್ಲಿದ್ದಾಗ ಸ್ವಲ್ಪ ಬರೆದಿದ್ದೇನೆ. ಏನು ವಿಶೇಷ ಶಂಕಮುದ್ರೆಯನ್ನು ಶಂಕ ಪೂಜೆಯಲ್ಲಿ ತೋರಿಸಲಿರುವುದು ಅಂದಾಗ, ಹಾಗಾಗಿ ಭಗವಂತನ ವಿಶೇಷ ಆಯುಧ ಅನಿಸಿಕೊಂಡ ಶಂಖ ಅದು ಗರ್ಭಾದೇವಾರಿ ನಾರೀಣ ವಿಶೀರ್ಯಂತೆ ಸಹಸ್ರದ ಅಂತ ಹೇಳುವ ಹಾಗೆ ತವನಾದೇನ ಪಾತಾಳೆ ಪಾಂಚಜನ್ಯ ನಮಸ್ತುತಿ. ಪಾಂಚಜನ್ಯದ ಧ್ವನಿಯಿಂದ ಸುತ್ತಮುತ್ತಲೂ ಸೇರಿಕೊಂಡಿರತಕ್ಕಂಥ ದುಷ್ಟಶಕ್ತಿಗಳನ್ನು ದೂರ ಓಡಿಸ್ತದೆ. ಉತ್ಸವ ಸಂದರ್ಭದಲ್ಲಿ ಮುಖ್ಯ ಬೇಕಾದ್ದು ಆಸುರಿ ಶಕ್ತಿಗಳಲ್ಲಿ ಇರಬಾರದು, ತೊಂದರೆಗಳು ಬರಬಾರದು. ಆದ್ದರಿಂದ ಉತ್ಸವದಲ್ಲಿ ಏನು ತೊಂದರೆಗಳಾಗುವುದಿಲ್ಲ, ರೋಗ ರುಜಿನಗಳು ಬರುವುದಿಲ್ಲ, ಮಹಾಪಾಪಗಳ ಕೃತ್ಯಗಳು ಆಗುವುದಿಲ್ಲ ಅಲ್ಲಿ. ಯಾಕೆ ಆಗುವುದಿಲ್ಲ ಅಂದರೆ ಇವರ ಬೇರಿ ತಾಡನಾದಿಗಳು ಗಟ್ಟಿಮುಟ್ಟಾಗಿ ಆಗಿವೆ ಅಂತ ಅರ್ಥ. ಹಾಗಾಗಿ ಶಂಖ, ಅದರಿಂದ ಉತ್ಸವದಲ್ಲಿ ಶಂಖವಾದ್ಯ ಬೇಕು, ಶಂಖ ಬೇಕು. ಶಂಕೇಶು ಬಹುವಚನದಲ್ಲಿ ಹೇಳ್ತಾರೆ, ಅದರಿಂದ ತುಂಬ ಶಂಖಗಳು ಬರಬೇಕು ಅಂತ ಅರ್ಥ. ಶಂಕೇಶು ವಿಷ್ಣು ಅಭ್ಯರ್ಚ ಕಾಹಳೇಶು ಸರಸ್ವತಿ,
ಮತ್ತೆ ಕಹಳೆ, ಕಹಳೆ ಅಂದ್ರೆ ತುತ್ತುರಿಯಾಗಿ ದೊಡ್ಡದಿರ್ತದೆ, ಬಹಳ ಚಂದವಾಗಿ ದೊಡ್ಡ ಕೊಳವೆ, ನಮ್ಮ ಬಾಯಿಯಷ್ಟು ಸಾಮಾನ್ಯ ದೊಡ್ಡದು ಕೊಳವೆ, ಒಂದು ಒಂದು ಇಂಚು ಒಂದೂವರೆ ಇಂಚಿನ ಕೊಳವೆ, ಮುಖ್ಯವಾಗಿ ಒಂದೂವರೆ ಇಂಚು ವೃತ್ತಾಕಾರದಲ್ಲಿ ಬರುವ ಸುತ್ತಳತೆ ಒಳ್ಳೆ ಕೊಳವೆ, ಅದು ಉದ್ದ ಸುಮಾರು ಐದು ಆರು ಅಡಿ, ಐದು ಅಡಿ ನಾಲ್ಕು ಐದು ಆರು ಅಡಿ ಉದ್ದ ಇರ್ತದೆ, ಒಂದರೊಳಗೊಂದು ಸೇರಿಸುವಾಗ ಕೊಳವೆ ಇರ್ತದೆ, ಕೆಲವೊಮ್ಮೆ ಕೆಲವೊಂದೇ ಕೊಳವೆಯನ್ನೇ ಅವರು ಸೀದವಾಗಿ ಕೊಟ್ಟಿದ್ದು, ಒಂದು ಮೂರು ನಾಲ್ಕು ಅಡಿ ಅಂತೂ ಖಂಡಿತ ಇರ್ತದೆ. ಅದರ ಮೇಲೆ ಕೊಳವೆ ಕೊಡಿ ತುದಿಯಲ್ಲಿ ದೊಡ್ಡ ಒಂದು ಪಾತ್ರೆಯಾಗಿ ಇರ್ತದೆ, ಬಕೆಟಿನಾಗಿರ್ತದೆ. ಕೊಳವೆ ಆರಂಭದಲ್ಲಿ ಅದು ಸಣ್ಣವಾಗಿ ತೆರೆದುಕೊಂಡ್ರೆ ಮತ್ತೆ ದೊಡ್ಡ ಮಟ್ಟಿನಲ್ಲಿ ಗಂಟೆಯ ಆಕಾರ, ಗಂಟೆಯಾಗಿ ಹೇಳುದು, ಗಂಟೆಗೊಂದು ಆಕಾರ ಹೇಳ್ತೇವೆ ನಾವು, ಅದು ವೃತ್ತ ಅಲ್ಲ, ಅದು ಚೌಕ ಅಲ್ಲ, ಅದು ಓವೆಲ್ ಅಲ್ಲ ಶೇಪು, ಗಂಟೆ ಆಕಾರ ಅಂದ್ಲೇ ಹೆಸರು ಗಂಟೆ ಆಕಾರಕ್ಕೆ. ಸಿಲಿಂಡರ್ನ ನಮೂನೆಯೂ ಅಲ್ಲ ಅದು, ಸಿಲಿಂಡರ್ ಮೇಲಿಂದ ಒಂದೇ ನಮ್ಮ ಶಂಕು ಆಕಾರದಲ್ಲಿ ಬರ್ತದೆ, ಗಂಟೆ ಆಕಾರದಲ್ಲಿ ಮೇಲಿನ ತುಂಡನ್ನು ತೆಗೆದ ಶಂಕು, ಆ ರೀತಿಯಲ್ಲಿ ವೃತ್ತಾಕಾರದಲ್ಲಿ ಬರುವಂತದ್ದು, ಅದನ್ನು ಅದಕ್ಕೆ ಕೊಳವೆಗೆ ಜಾಯಿಂಟ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿಂದ ಗಾಳಿ ಹಾಕಿ ಕೂಗಿದಾಗ ಅಲ್ಲಿಂದ ಶಬ್ದ ಹೇಳುತ್ತದೆ, ಉದ್ದ ಇರ್ತದೆ ಅದು, ಅದಕ್ಕೆ ಕೊಳವೆ ವಾದ್ಯ, ಅದು ಕಹಳೆ ಅಂತ ಕರೀದದು. ಹಾ, ಕೊಂಬು ಮೇಲಕ್ಕೆ ಎತ್ತಿ ಉರಿದ್ರೆ ಅದು ಸಪೂರವಾಗಿರ್ತದೆ, ಮತ್ತೆ ಡೊಂಕು ಆಗಿರ್ತದೆ, ಡೊಂಕಾದ ಒಂದು ಕೊಳವೆ ಸಪೂರವಾದದ್ದು. ನಮ್ಮ ಮುಷ್ಟಿಯನ್ನು ಉರುಟು ಮಾಡಿಕೊಂಡ್ರೆ ಮಧ್ಯೆಯಲ್ಲಿ ಬಾಯಿ ಬಿಟ್ಟರೆ, ಜಾಗ ಬಿಟ್ಟರೆ ಹೇಗೆ ಉಂಟು, ಹಾಗೆ ಶಂಕದಷ್ಟು ಸಣ್ಣ ಬಾಯಿಯ ಕೊಳವೆ, ಅದು ಸ್ವಲ್ಪ ಹತ್ತಿರ ಮೇಲಕ್ಕೆ ಹೋದಾಗ ದೊಡ್ಡದಾಗುತ್ತೆ, ತುಂಬಾ ದೊಡ್ಡದಾಗುವುದಿಲ್ಲ, ನಮ್ಮ ಕೈಯನ್ನು ಅಗಲಿಸಿದಷ್ಟು ದೊಡ್ಡದಾಗುತ್ತೆ. ಅದು ಕೆಲವೊಮ್ಮೆ ಅರ್ಧಚಂದ್ರಾಕಾರವಾಗಿರುತ್ತೆ, ಕೆಲವೊಮ್ಮೆ ಅರ್ಧಚಂದ್ರಾಕಾರವಾಗಿ ಮುಂದೋಗಿ ತುದಿಯಲ್ಲಿ ಆನೆಯ ಸೊಂಡಿಲು ಮುಂದಕ್ಕೆ ಬಗ್ಗಿದಾಗಿ ಬಗ್ಗಿ ಇರುತ್ತೆ. ಇದು ಕೊಂಬು, ಅದನ್ನು ಮೇಲಕ್ಕೆ ಎತ್ತಿ ಕೂಗಲಿಕ್ಕೆ ಅದು. ಇದು ಕಹಳೆ, ಕೆಳಕ್ಕೆ ಹಿಡಿದು ಕೂಗಲಿಕ್ಕೆ, ಇದು ನೇರ ಇರ್ತದೆ, ಬೆಂಡಿರುವುದಿಲ್ಲ, ತೋರ ಕೊಳವೆ ಇರ್ತದೆ. ಈಗ ಕಹಳೆಯಲ್ಲಿ ಸರಸ್ವತಿಯನ್ನು ಉಪಾಸನೆ ಮಾಡಲಿಕ್ಕೆ ಅಂತ ಬಹಳ ಚಂದವಾದ, ಅಂದ್ರೆ ಶಂಖ ಮತ್ತು ಕಹಳೆ ಹತ್ತಿರ ಹತ್ತಿರದಲ್ಲಿ ಎರಡನ್ನು ಉಲ್ಲೇಖ ಮಾಡಿದ್ರು. ಶಂಖದಲ್ಲಿ ಲಕ್ಷ್ಮಿಯಾದರೆ ವಿಶೇಷವಾದ ಸನ್ನಿಧಾನವನ್ನು ವಹಿಸಿಕೊಂಡ್ರೆ, ಲಕ್ಷ್ಮಿಯ ನಂತರದಲ್ಲಿ ಮಹಿಳೆಯರಲ್ಲಿ ಅತ್ಯಂತ ಪ್ರಶಸ್ತಳಾದವಳು ಜೀವಕೋಟಿಯಲ್ಲಿ ಮುಂದಿನ ತತ್ವ ಅಂದರೆ ಅದು ಸರಸ್ವತಿ, ಸ್ತ್ರೀಯರಲ್ಲಿ ಬಂದಾಗ. ಹೀಗೆ ಅತ್ತೆ ಸೊಸೆ ಶಂಖ ಮತ್ತು ಕಹಳೆ. ಮತ್ತೆ ನೋಡಿಕೊಂಡ್ರೆ ಅವರು ಹೇಳ್ತಾರೆ ವಿಶೇಷವಾಗಿ, ಮರ್ದಳೆಯೇಶು ಇಂದು ಅಭ್ಯರ್ಚಿಯ ತಂತ್ರಿಯಾಂ ಗಂಧರ್ವ ಮರ್ಚೇತ್ ಎನ್ನುವುದಾಗಿ. ಮದ್ದಲೆ, ಮದ್ದಲೆ ಅಂದರೆ ಈಗ ಬಡಿಯುವಂಥದ್ದು, ಮದ್ದಳೆ, ಮೃದಂಗವನ್ನು ಮದ್ದಳೆ ಅಂತೇವೆ ನಾವು. ಮರ್ದವ ಅಂತ ಸಂಸ್ಕೃತದಲ್ಲಿ ಕರೆಯುವಾಗ ಮರ್ದಲ. ಮರ್ದಲೇಶು ಇಂದುಂ ಅಭ್ಯರ್ಚಿಯ, ಚಂದ್ರನನ್ನು ಕರೀಲಿಕ್ಕೆ, ಅದರಲ್ಲಿ ಚಂದ್ರನ ಆವಾಹನೆ ಮಾಡಬೇಕು, ಅವನ ವಿಶೇಷವಾದ ಸನ್ನಿಧಾನದ ಚಿಂತನೆ ಮಾಡಲಿಕ್ಕೆ. ತಂತ್ರಿಯಾಂ ಗಂಧರ್ವ ಮರ್ಚೇತ್, ಇನ್ನು ತಂತ್ರಿ ವಾದ್ಯದಲ್ಲಿ, ಸರಿಗೆ ವಾದ್ಯದಲ್ಲಿ, ತತವಾದ್ಯದಲ್ಲಿ, ನಕಾಹತದಲ್ಲಿ, ಇದು ತಲಾಹತ ಮೃದಂಗ, ಇದು ಮದ್ದಲೆ ಮೃದಂಗ ಎಲ್ಲ ತಲಾಹತ, ಶಂಖ ಮುಖವಾದ್ಯ, ಶಂಖ ಮತ್ತು ಕಹಳೆ ಮುಖಾಹತ ಆಯಿತು, ಮದ್ದಲೆ ತಲವಾದ್ಯ ಆಯಿತು, ಬೇರಿ ಹೇಳಿ ಆಯಿತು, ಬೇರಿ ಅದು ದಂಡವಾದ್ಯ ಆಯಿತು ಕೈಯಲ್ಲಿ ಬಾರಿಸಲು ಕೋಲಲ್ಲಿ, ತಂತ್ರಿ ಅದು ಉಗುರಿನಲ್ಲಿ ತಂತಿವಾದ್ಯ. ತಂತ್ರಿಯಾಂ ಗಂಧರ್ವ ಮರ್ಚೇತ್, ಗಂಧರ್ವನನ್ನು ಪ್ರೀತಿಸಬೇಕು, ಅವನನ್ನು ಪೂಜೆ ಮಾಡಬೇಕು. ಮೃದಂಗೇ ರುದ್ರಮಭ್ಯರ್ಚಿಯ, ಇನ್ನು ಮೃದಂಗದಲ್ಲಿ, ಮೃದಂಗ ಮದ್ದಳೆ ಎರಡು ಬೇರೆ ಬೇರೆ ಮಾಡುತ್ತಾರೆ ನೋಡಿ, ಹಾಗಾಗಿ ಇದನ್ನು ಮೃದಂಗ, ಅದರಲ್ಲಿ ಕರ್ಣ ಇದ್ದದ್ದು ಕರ್ಣ ಇಲ್ಲದ್ದು ಅಂದ್ರೆ ಶಾಯಿ ಹಾಕಿದ್ದು ಹಾಕದೇ ಇರುವಂತದ್ದು ಚರ್ಮದ ಮೇಲೆ, ಇದನ್ನೆಲ್ಲ ಗುರುತಿಸ್ತಾರೆ ಅವರು, ಹಾಗದನ್ನೆಲ್ಲ ಪ್ರತ್ಯೇಕ ಮಾಡಿಕೊಳ್ಳುತ್ತಾರೆ. ಅದನ್ನು ಮೃದಂಗದಲ್ಲಿ ರುದ್ರನನ್ನು ಪೂಜೆ ಮಾಡಲಿಕ್ಕೆ. ಷಣ್ಮುಖಂ ಡುಡ್ಡುಕೇಶುಚ, ಇನ್ನೊಂದುಂಟು, ಒಂದು ಕೈಯಲ್ಲಿ ಕೈ ಬಡಿಲಿಕ್ಕೆ, ಮತ್ತೊಂದು ಕೈಯಲ್ಲಿ ಕೋಲಲ್ಲಿ ಬಡಿಲಿಕ್ಕೆ, ಈ ದಿಡುಂಬು ಅಂತ ಹೇಳುತ್ತಾರೆ. ಅದರಲ್ಲಿ ಷಣ್ಮುಖನನ್ನು, ಅವನ ಮಗನನ್ನು ಪೂಜೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾರೆ. ಅದರೊಟ್ಟಿಗೆ ಹ್ರಸ್ವ ಮದ್ದಲವಾದ್ಯೇಶು ಮೇದಿನಿಂಚ ಸಮರ್ಪಯಿತು,
ಇನ್ನು ಚಿಕ್ಕ ಮಟ್ಟಿನ ಸಣ್ಣದೆಲ್ಲ ಉಂಟು, ಅದರ ಆಗಿರುವಂಥದ್ದು ಸಣ್ಣದು. ಡೋಲು ಡೋಲು ಅಂತ ಇವತ್ತು ಹೇಳ್ತಾರೆ ಡೋಲು. ಆನಂತರ ಪಟ ಇವೆಲ್ಲ ಬೇರೆ ಬೇರೆ ರೀತಿಯಿಂದ ಕರೀತಾರೆ. ಅದರಲ್ಲಿ ಸಣ್ಣದು ದೊಡ್ಡದು ಉದ್ದನೆಯದ್ದು ಸಪೂರದ್ದು ಎಲ್ಲ ಸುಮಾರು ಬಗೆಯದ್ದು. ಎರಡು ಕಡೆಯಲ್ಲಿಯೂ ಕೈಯಲ್ಲೇ ಬಡಿಯುವಂಥದ್ದು ಉಂಟು ಮೃದಂಗದಾಗೆ. ಇನ್ನು ಒಂದು ಕಡೆಯಲ್ಲಿ ಕೋಲಲ್ಲಿ ಬಡದು ಇನ್ನೊಂದು ಕಡೆಯಲ್ಲಿ ಕೈಯಲ್ಲಿ ಬಡಿಯುವುದುಂಟು. ಮತ್ತೆ ಕೆಲವೊಮ್ಮೆ ಉದ್ದನೆಯ ವಾದ್ಯದಲ್ಲಿ ಒಂದು ಕಡೆಯಲ್ಲಿ ಕೋಲು ಒಂದು ಕಡೆ ಕೈಯಲ್ಲಿ ಬಡಿತಾರೆ, ಅವರು ಆಚೀಚೆ ಬರೀತಾರೆ. ಅಂದ್ರೆ ಕೆಲವರು ಬಲ ಕೈಯಲ್ಲಿ ಕೋಲು ಇಟ್ಕೊಳ್ತಾರೆ, ಎಡಕೈಯಲ್ಲಿ ಬಡಿತಾರೆ, ಎಡ ಕೈಯಲ್ಲಿ ಅಂಗೈಯಲ್ಲಿ ಬಡಿತಾರೆ. ಹೀಗೆ ವಾದ್ಯಗಳಲ್ಲಿ ಅನೇಕ ವಿಧದ ವಾದ್ಯಗಳಿವೆ ದೇವಸ್ಥಾನದ ಉತ್ಸವ ಸಂದರ್ಭದಲ್ಲಿ. ಅದಿದ್ದನ್ನೆಲ್ಲ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅವರು. ಅದಕ್ಕೆ ಸಣ್ಣದು ದೊಡ್ಡದು ಒಂದು ಶಬ್ದ ಕೊಡ್ತಾರೆ. ಇನ್ನು ಜಲ್ಲರಿಯ ವಿಷ್ಣು ಅಭ್ಯರ್ಚಿಯ ಅದೊಂದು ರೀತಿಯ ತಾಳವೆ. ಅದರಲ್ಲಿ ವಿಷ್ಣುವನ್ನು ಕರೀಲಿಕ್ಕೆ ಬ್ರಹ್ಮಾಂಡ ಕಾಂಸ್ಯ ತಾಳಕ್ಕೆ ಕಂಚಿನ ತಾಳದಲ್ಲಿ ಅದು ಪರಸ್ಪರ ಹತಕ್ಕೆ ಹೇಳುವಂಥದ್ದು. ಅದರಲ್ಲಿ ಈ ದೊಡ್ಡ ತಾಳ ಇತ್ತು ಚಕ್ರತಾಳ ಅಂತ ನಾವು ಹೇಳಿ, ಚಕ್ರತಾಳಕ್ಕಿಂತಲೂ ದೊಡ್ಡದು. ಅಂದ್ರೆ ಸಣ್ಣ ತಾಳ ದೊಡ್ಡ ತಾಳ ಸುಮಾರು ಪ್ರಭೇದಗಳಿರ್ತವೆ. ಈ ಡ್ರಮ್ ಬೀಟ್ಸ್ಗಳಲ್ಲೆಲ್ಲ ಆರ್ಕೆಸ್ಟ್ರಾಗಳಲ್ಲೆಲ್ಲ ಒಂದು ದೊಡ್ಡ ಒಂದೇ ಒಂದು ತಾಳವನ್ನು ಸಿಕ್ಕಿಸಿರ್ತಾರೆ, ಅದನ್ನು ಕೋಲಲ್ಲಿ ಬಡಿದ್ಬಿಡ್ತಾರೆ, ಮಧ್ಯ ಮಧ್ಯೆಯಲ್ಲಿ ಅದನ್ನು ಶಬ್ದ ಮಾಡಿಸ್ತಾರೆ. ಇದು ಆಗಲ್ಲ ಅಷ್ಟೇ ದೊಡ್ಡ ತಾಳ, ಆದರೆ ಎರಡು ಕೈಯಲ್ಲಿ ಎರಡು ಇಟ್ಕೊಂಡು ಬಡಿಯಲಿಕ್ಕೆ ದೊಡ್ಡ ಮಟ್ಟಿನಲ್ಲಿ. ಆದರೆ ದೊಡ್ಡ ತಾಳ ಸಣ್ಣ ತಾಳಗಳು ಇವನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಕಾಂಸ್ಯತಾಳಕ್ಕೆ ಕಾಂಸ್ಯತಾಳದಲ್ಲಿ ಬ್ರಹ್ಮಾಂಡಂ ಚತುರ್ಮುಖನನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ಇನ್ನು ಪಟಹೇಶು ಶ್ರಿಯಂ ದೇವೀಂ ಘಂಟಾಯ ಅಂತ ಸರಸ್ವತಿ. ಮತ್ತೆ ಜಾಗಟೆ ಇರ್ತದೆ, ಒಂದು ಕಂಚಿನ ಗಂಟೆ ದಪ್ಪನೆ ಇದ್ದು ಈ ಸಾಮಾನ್ಯವಾಗಿ ಹೋಳಿಗೆ ಹಂಚಿನಾಗಿ ಒಂದು ತುಂಡು, ಅದು ಕಂಚಿನ ತುಂಡು ಉರುಟಿ ಇರ್ತದೆ. ಅದನ್ನು ಕೋಲಲ್ಲಿ ಬಡಿಲಿಕ್ಕೆ ಈ ಯಕ್ಷಗಾನಗಳಲ್ಲಿ ಇದು ಎರಡು ಬಗೆಯನ್ನು ಉಪಯೋಗಿಸ್ತಾರೆ. ದಂಡದಿಂದ ಬಡುವ ಜಾಗಟೆಯನ್ನು ಉಪಯೋಗಿಸ್ತಾರೆ, ತಾಳವನ್ನು ಉಪಯೋಗಿಸ್ತಾರೆ ಸಣ್ಣ ತಾಳವನ್ನು. ಎರಡು ರೀತಿಯಿಂದಲೇ ಯಕ್ಷಗಾನವನ್ನು ಮುಖ್ಯವಾಗಿ ಜಾಗಟೆ ಹಿಡಿದು ಬಡಿಯುವುದು ವಾಸ್ತವವಾದಂತಹ ಯಕ್ಷಗಾನದ ಸೌಂದರ್ಯಕ್ಕೆ ಹತ್ತಿರ ಬರುವಂಥದ್ದು. ಈ ಸಂಗೀತದ ಮೇಳಗಳಲ್ಲಿ ಆಗುವ ತಾಳ ಹಿಡ್ಕೊಂಡು ನಡೆಯುವಂಥದ್ದು. ಅದರಲ್ಲಿ ಬಂದಾಗ ಅವರು ಹೇಳ್ತಾರೆ ಘಂಟಾಯಾಂತು ಸರಸ್ವತಿ ಅಂತ. ಅವಳು ಸರಸ್ವತಿ ಇದ್ದಾಳೆ, ಅದು ದಂಡವಾದ್ಯವೂ ಹೌದು ನೋಡ್ಲಿಕ್ಕೆ ಹೋದ್ರೆ. ಪಟಹೇಶು ಶ್ರೀಯನ್ ದೇವಿ, ಪಟಹದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಹೀಗೆ ಸುಮಾರು ವಿಧವಾದಂತಹ ಅಂದ್ರೆ ಅವರು ಸಾಧ್ಯತೆ ಕೊಟ್ಟದ್ದು ಅಷ್ಟು ಇರಬೇಕು ಅಂತಲ್ಲ, ಎಲ್ಲ ಬಗೆಯ ವಾದ್ಯವೃಂದಗಳು ಬರುವಲ್ಲಿ ಪರಸ್ಪರ ಆಹತವಾದದ್ದು, ಮುಖಾಹತವಾದದ್ದು, ತಲಾಹತವಾದದ್ದು, ದಂಡಾಹತವಾದದ್ದು, ನಖಾಹತವಾದದ್ದು, ಪಂಚವಾದ್ಯಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ಪಂಚವಾದ್ಯದಲ್ಲಿ ಭಗವಂತನ ಪರಿವಾರದವರ ಚಿಂತನೆಯನ್ನು ಮಾಡ್ತಾ ಭಗವಂತನನ್ನು ಚಿಂತನೆ ಮಾಡ್ತಾ ಉತ್ಸವದಲ್ಲಿ ತರಲಿಕ್ಕೆ ಹೇಳಿದ್ದಾರೆ. ಮತ್ತು ಇನ್ನು ಏನಾದರೂ ಇದ್ರೆ ಬೇರೆ ಬಗೆಯದ್ದೆಲ್ಲ ಇದ್ರೆ ಅದನ್ನು ಬಿಡುವುದಿಲ್ಲ. ಅಂದ್ರೆ ಬೇರೆ ಬಗೆ ಅಂದ್ರೆ ಇನ್ನು ವಾದ್ಯಗಳೇ ಅದೇ ಅಂಥವುಗಳೇ. ನಾಗಸ್ವರಗಳ ಬಗ್ಗೆ ಇಲ್ಲಿ ಹೇಳಿ ಇದಕ್ಕೆ ಹೇಳ್ತಾರೆ ಅನ್ಯೇಷು ಸರ್ವವಾದ್ಯೇಶು ವಿಷ್ಣುಮೇವ ಸಮರ್ಚಯತಂತ. ಉಳಿದ ಬಗೆ ಬಗೆಯ ವಾದ್ಯಗಳು ಇಲ್ಲಿ ಹೇಳದ ಶಬ್ದಗಳು ಬಂದಿರತಕ್ಕಂಥ ವಾದ್ಯಗಳ ಇದ್ದರೆ ಅವುಗಳಲ್ಲಿ ಭಗವಂತನನ್ನೇ ಕರಿಬೇಕು. ಯಾರ ಉತ್ಸವದಲ್ಲಿಯೂ, ಯಾಕೆಂದ್ರೆ ಯಾವ ಮಂತ್ರ ನೀವು ಜಪ ಮಾಡಿದ್ರು ಆ ಮಂತ್ರಕ್ಕೆ ಬಲ ಬರಬೇಕಾದ್ರೆ, ಫಲ ಸಿಗಬೇಕಾದ್ರೆ ಆಚೆ ಈಚೆ ಪ್ರಣವವನ್ನು ಹಾಕಬೇಕಲ್ಲ. ಇಲ್ಲಾದ್ರೆ ಮಂತ್ರಕ್ಕೆ ಬರಬಲುವುದಿಲ್ಲ, ಬಂದ ಬಲ ಉಳಿಯುವುದಿಲ್ಲ. ಬಲ ಮತ್ತು ಫಲ ಎರಡು ಬರಬೇಕಾ, ಓಂಕಾರವನ್ನು ಆದ್ಯಂತದಲ್ಲಿ ಸಿಕ್ಕಿಸುವೆ. ಅದರಲ್ಲಿ ಯಾರು ಹೇಳಲ್ಪಟ್ಟದ್ದು, ವಾಚ್ಯ ತಾರೇಣ ಕೇಶವ ಮಂತ್ರೇಶ್ವೇತೇಶು ಸರ್ವೇಶು. ಯಾರ ಮಂತ್ರ ಜಪ ಮಾಡಿ ಜಪ ಮಾಡಲಿಕ್ಕೆ ನಿಮಗೆ ಅದರದ್ದು ಫಲ ಬೇಕು ಅಂತಾಗಿದ್ರೆ ಅದು ನಿಮಗೆ ಪ್ರಣವದ ಸಂಪೋಟದಲ್ಲಿ ಬರಬೇಕು, ಪ್ರಣವದ ರಕ್ಷೆಯಲ್ಲಿರಬೇಕು. ಇದ್ದ ನಂತರ ನೀವು ಯಾರ ಜಪವನ್ನು ಮಾಡಿದ್ರು ಅವರ ಜಪ ಮಾಡಿದ್ದು ಒಂದು ಸಂಖ್ಯೆ ಆದರೆ ನಾರಾಯಣ ಜಪದರಲ್ಲಿ ಎರಡು ಸಂಖ್ಯೆಯಲ್ಲಿ ಆಗಿರ್ತದೆ ಪ್ರಣವ ಹೇಳುವ ಮೂಲಕ. ಆದರೆ ನೀವು ಯಾರಿಗೆ ಬೇಕಾದರೆ ನಮಸ್ಕಾರವನ್ನು ಮಾಡಿಬಿಡಿ, ಸೂರ್ಯಾಯ ನಮಃ ಅಂತ ಹೇಳ್ತೀರಾ, ಆಯಿತು, ಸೂರ್ಯನಿಗೆ ಮಂತ್ರ ಜಪ ಮಾಡಿದ್ದನ್ನು ನೀವು ಉಲ್ಲೇಖ ಕೊಟ್ಟಿದ್ದೀರಿ. ಆದರೆ ಮೊದಲು ಓಂ ಹೇಳಿ ಕೊನೆಗೂ ಓಂ ಹೇಳಿ, ಓಂ ಸೂರ್ಯಾಯ ನಮಃ ಓಂ. ಈಗೇನಾಯಿತು, ಎರಡು ಬಾರಿ ನಾರಾಯಣನ ಮಂತ್ರ ಜಪ ಮಾಡಿದಾಗೆ ಪ್ರಣವ, ಒಂದು ಬಾರಿ ಸೂರ್ಯನ ಚಿಂತನೆ ಮಾಡಿದಾಗೆ ಆಗ್ತದೆ. ಅದನ್ನು ಎಲ್ಲ ಸರ್ವೇಶ್ವೇತೇಶು ಮಂತ್ರೇಶು ವಾಚ್ಯ ನಾರಾಯಣ ಕೇಶವ
ಎಲ್ಲಿಯೇ ಆಗಿರಲಿ, ಈಗ ಪೇಟೆಂಟ್ ಅಲ್ಲೇ ಇದ್ದಾಗೆ ಓಂಕಾರ ದೇವರದ್ದೇ ನಾಮ, ಇನ್ನೊಬ್ಬರು ಸಿಕ್ಕಿಸುವ ಹಾಗಿಲ್ಲ. ನಾವಿಷ್ಟ ಬಂದ ಹಾಗಿದ್ರು ಕೇಳಬೇಕಲ್ಲ, ಉಳಿದ ದೇವತೆಗಳು ಯಾರು ಕೇಳುವುದಿಲ್ಲ, ನಮ್ಮದಲ್ಲ ಅಂತ ಅವರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ ಆದ್ರೆ ಅವರಿಗೆ ಗೊತ್ತಿಲ್ಲ ಹೇಳುದ. ನಮ್ಮಾಗಿ ಮೂರ್ಖರು ಆಕ್ರೋಶ ಉಳ್ಳವರು ಎಲ್ಲ ದೇವತೆಗಳು ಅಲ್ಲ, ಆಗ್ರಹ ಚಿತ್ತರಲ್ಲ ಅವರು, ದೇವರ ಪರಿವಾರದವರು, ದೇವರಿಗೆ ವಿರೋಧ ಆಗುವುದನ್ನು ಸ್ವಲ್ಪವೂ ಸಹಿಸದವರು, ದೇವರ ವಿಷಯದಲ್ಲಿ ಅಜ್ಞಾನವನ್ನು ಸಂಶಯವನ್ನು ಇಟ್ಟುಕೊಂಡವರಲ್ಲ ಅವರು, ದೇವರ ಪರಿಚಾರಕರು. ಅದರಿಂದ ಅವರಿಗೆ ಬಾಸ್ ಏನು ಗೊತ್ತು, ಅವನಿಗೆ ವಿರೋಧ ಆಗುವ ಹಾಗೆ ನಾವು ನಡ್ಕೊಂಡಾಗ ಅವರಿಗೆ ಅದರಲ್ಲಿ ಏನು ಪ್ರಸನ್ನತೆ ಇಲ್ಲ. ಅವರ ವಿಷಯದಲ್ಲಿ ಅವರು ಸುಮ್ಮನೆ ಇರ್ತಾರಷ್ಟೇ, ಇವನಿಗೆ ಗೊತ್ತಿಲ್ಲ ಬೆಪ್ಪ ಅಂತೇಳಿ ಬಾಯಿ ಮುಚ್ಚಿರ್ತಾರೆ. ಹಾಗಾಗಿ ಯಾರ ಉತ್ಸವವೋ ಅವರನ್ನು ಅವರ ವಾದ್ಯಗಳಲ್ಲಿ ಆವಾಹನೆ ಮಾಡಬೇಕು ಎನ್ನುವ ಸಂಗತಿ ಅಲ್ಲ ಇಲ್ಲಿ. ಅದು ಅವರವರ ಉತ್ಸವದಲ್ಲಿ ಧ್ವಜಕ್ಕೆ ಅವರವರ ಲೆಕ್ಕಾಚಾರ. ವಾದ್ಯ ವಿಷಯಗಳಲ್ಲಿ, ವಾದ್ಯ ವಿಶೇಷಗಳಲ್ಲಿ ಭಗವಂತ ಲಕ್ಷ್ಮಿ ಅದರ ಒಟ್ಟಿಗೆ ಬ್ರಹ್ಮ ರುದ್ರ ಹಾಗೆಯೇ ಸರಸ್ವತಿ ಇವರೆಲ್ಲ ಬರ್ತಾರೆ. ಅದರಲ್ಲಿ ಗಂಧರ್ವ ಶಬ್ದದಿಂದ ಹೇಳಿದ್ದು ಗಾಂಧರತಿ ಅಂತ ಶೇಷನನ್ನೇ ಹೇಳುದು. ಇದೆಲ್ಲ ಕೆಲವೆಲ್ಲ ಸೂಕ್ಷ್ಮ ವಿಷಯಗಳು. ನೆಲವನ್ನು ಹೊತ್ತವನನ್ನು ಗಂಧರ್ವ ಅಂತ ಹೇಳುವ ರೀತಿ ಅದು. ಅದರಿಂದ ಭಗವಂತನನ್ನು ಹೊತ್ತುಕೊಂಡು ತಿರುಗುವವನು, ಸರ್ವಗಮನಶೀಲನಾದ ಭಗವಂತನನ್ನು ಹೊತ್ತಿರ್ತಾನೆ, ಹೊತ್ತು ತಿರುಗ್ತಾನೆ ಅನ್ನುವ ನೆಲೆಯಲ್ಲಿ ಗರುಡನೂ ಆಗ್ತಾನೆ. ಸಾಮಾನ್ಯವಾಗಿ ಗಂಟೆಯಲ್ಲಿ ಗರುಡನನ್ನು ಮೊದಲೇ ಹೇಳುವುದರಿಂದ, ಅದರ ನಾಲಿಗೆಯಲ್ಲಿ ಶಬ್ದದಲ್ಲಿ ಶೇಷನನ್ನು ತಿಳಿಸುವುದರಿಂದ ಅವರನ್ನೆಲ್ಲ ಇಲ್ಲಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳುವುದಿಲ್ಲ. ಅವರು ಸೂರ್ಯಚಂದ್ರ ವಾದ್ಯಗಳಲ್ಲಿ ಸೂರ್ಯಚಂದ್ರರು ಬಂದೇ ಇರ್ತಾರೆ, ಅವರನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಇವರನ್ನೆಲ್ಲ ಆವಾಹನೆ ಮಾಡಿ ಪೂಜೆಗೈದು ಅವರ ಮೇಲೆ ಪುಷ್ಪಾಂಜಲಿಯನ್ನು, ವಾದ್ಯವೃಂದಗಳ ಮೇಲೆ ಪುಷ್ಪಾಂಜಲಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹಾಕಲಿಕ್ಕೆ ಉಂಟು. ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಹಾಕಿ, ಇದು ಪ್ರಾರ್ಥನೆ, ಈ ದೇವತೆಗಳದ್ದೇ ಪ್ರಾರ್ಥನೆ. ಇವರೆಲ್ಲ ಪ್ರಾರ್ಥನೆ ಜೊತೆಯಲ್ಲಿ ಪುಷ್ಪಾಂಜಲಿ ನಡೆಸಿದ ಬಳಿಕ ಇವ ದೇಶಿಕ ಪ್ರಧಾನಾಚಾರ್ಯ ಉತ್ಸವವನ್ನು ದೇವರನ್ನು ನಡೆಸಿಕೊಡುವವ ತಂತ್ರಿಸ್ಥಾನದಲ್ಲಿ ಕೂತವ ಅವನು ಕೋಣೇನ ತಾಡೆಯೇತ್ ಮೂರ್ತಿ ತ್ರಯಂ ಧ್ಯಾಯನ್ ಗುರುಹು ಸ್ವಯಂ. ನೋಡಿ, ಇಲ್ಲಿ ಗುರು ಶಬ್ದವನ್ನೇ ಪ್ರಯೋಗ ಮಾಡಿ ಹೇಳ್ತಾರೆ. ಹಿರಿಯನು, ನಡೆಸಿಕೊಡುವವನು, ನಿಂತವನು, ಯಜಮಾನ ಅಲ್ಲ, ದೇವರ ಸೇವೆ ಮಾಡುವಲ್ಲಿ ಬಂದವನು. ಅವನು ಮೂರ್ತಿತ್ರಯವನ್ನು ಬ್ರಹ್ಮ ವಿಷ್ಣು ಮಹೇಶ್ವರನ ನೆನಪು ಮಾಡುತ್ತಾ ತಾನೇ ಬಡಿಬೇಕು, ಅವನು ಬಡದು ಆರಂಭ ಮಾಡಲಿಕ್ಕೆ ಅದನ್ನು. ಆದ್ದರಿಂದ ಪ್ರೋಕ್ಷಣೆ ಮಾಡಿದರೆ ಇವರು ನಗರಿ ಬರಿಸೋರು, ನಗರಿ ಆರಂಭ ಆಗುವುದು ಎಲ್ಲಿಂದ, ಇವರು ಬಡಿಸಿ ಕೊಡಲಿಕ್ಕೆ. ಆಗ ಅವರು ತದ್ವಿಷ್ಣೋರಿತಿ ಮಂತ್ರೇಣ ಪ್ರಥಮಂ ತಾಡನಂ ಭವೇತ್. ಅವರು ಒಂದು ಬಡಿಬೇಕು, ಒಂದು ಬಡಿಯುವಾಗ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀಪ ಚಕ್ಷುರಾತದಂ ಅಂತೇಳಿ ವಿಷ್ಣು ವೇದ ಮಂತ್ರವನ್ನು ಹೇಳಬೇಕು, ವೈದಿಕ ವಿಷ್ಣು ಮಂತ್ರವನ್ನು. ಆನಂದ ಬ್ರಹ್ಮಜ್ಞಾನ ಮಂತ್ರೇಣ ದ್ವಿತೀಯಂ ತಾಡನಂ ಭವೇತ್ ಅಂತಾರೆ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಸೀಮತಃ ಸುರಚೋ ವೇನಾಮಹ ಸುಬುಧ್ಯಾ ಉಮಾಸ್ತಿ ವಿಷ್ಠಾ ಸತಶ್ಚೋ ನಿಮಸದಶ್ಚ ವಿವಾಹ ಅಂತ ಬ್ರಹ್ಮದೇವರ ಚತುರ್ಮುಖನ ಮಂತ್ರವನ್ನು ಹೇಳುತ್ತಾ, ವೇದ ಮಂತ್ರವನ್ನು ಹೇಳುತ್ತಾ ಎರಡನೇ ಬಾರಿ ಬಡಿಬೇಕು, ಶಬ್ದ ಮಾಡಬೇಕು. ಮತ್ತೆ ಮೂರನೇ ಬಾರಿ ಬಡಿಲಿಕ್ಕುಂಟು. ಕದ್ರುದ್ರಾಯ ಮಂತ್ರೇಣ ತೃತೀಯಂ ತಾಡನ ಭವೇದ್ ಅಂತ. ಕದ್ರುದ್ರಾಯ ಪ್ರಜೇಸೇ ಮೇಳುಷ್ಟಮಾಯ ತವ್ಯಸೇ ಓಚೇಮ ಶಂತಮಂ ಹೃದಯ ಅಂತ ಹೇಳಿಕೊಂಡು ರುದ್ರದೇವರನ್ನು ನೆನೆಯುತ್ತಾ ರುದ್ರ ಮಂತ್ರವನ್ನು ವೇದ ಮಂತ್ರವನ್ನು ಹೇಳುತ್ತಾ ಮೂರು ಸರ್ತಿ ಹೊಡಿಬೇಕು. ಹೀಗೆ ಮೂರು ಸರ್ತಿ ಹೊಡೆದು ಮತ್ತೆ ಅವರಿಗೆ ಬಿಟ್ಟುಕೊಡ್ಲಿಕ್ಕೆ, ಅವರು ಹೊಡಿಲಿಕ್ಕೆ. ಅವನು ಹೊಡೆಯುವಾಗ ಎಲ್ಲಿಂದ ಏನ್ ಮಾಡಲಿಕ್ಕೆ ಅದನ್ನು ಉಲ್ಲೇಖ ಮಾಡುತ್ತೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳು. ಅಂದ್ರೆ ದೇವರು ರಣಪ್ರಿಯ ಅನ್ನುವುದಕ್ಕೆ ಹೇಗೆ ಗೊತ್ತಾಗುತ್ತೆ ನಮಗೆ? ಅವನು ಬೇರಿಯನ್ನು ಪೂಜೆಗೈದ ಬಳಿಕ, ಅದರ ಸುತ್ತಮುತ್ತಲಿರತಕ್ಕಂಥ ಪರಿವಾರ ವಾದ್ಯಗಳಲ್ಲಿ ಪರಿವಾರರನ್ನು ನಂಬಿದ ಬಳಿಕ, ಆವಾಹಿಸಿದ ಬಳಿಕ ಅದನ್ನು ಯಥಾವತ್ತಾಗಿ ವೇದತ್ರಯ ಮಂತ್ರಗಳಿಂದ ಮೂರ್ತಿತ್ರಯರ ಉಪಾಸನೆ ಮಾಡುತ್ತಾ ಬಡಿದುಕೊಳ್ಳುವುದನ್ನು ದೇವರು ಕೇಳ್ತಾ ಇದ್ದಾನೆ. ಇದು ಒಳಗೆ ನಡೆಯತಕ್ಕಂಥ ವಿಷಯಗಳು. ಅದರೊಟ್ಟಿಗೆ ಪ್ರಥಮಂ ವಾಮಹಸ್ತೇನ ತ್ರಿಧಾ ಸಂತಾಡನಂ ಚರೇತ್ ದಕ್ಷಿಣೇನ ತತಃ ಸಮ್ಯಕ್ ತಥಾ ಸಂತಾಡೇತ್ ತ್ರಿಧಾ. ಮತ್ತೆ ಅದರ ಪರಿಚಾರಕರು ಯಾರು ನಗಾರಿ ಬಾರಿಸುವವರಿದ್ದಾರೆ, ಬೇರಿ ಬಾರಿಸುವವರಿದ್ದಾರೆ, ಅವರಿಗೆ ಅದನ್ನು ಬಿಟ್ಟುಕೊಟ್ಟು ಇವ ಮೂರು ಸರ್ತಿ ಮೂರು ಮಂತ್ರ ಹೇಳಿ ಮೂರು ಬಡಿಬೇಕು. ಮೂರು ಬಡಿದ ನಂತರ ಅವರಿಗೆ ಬಿಟ್ಟುಕೊಡ್ಲಿಕ್ಕೆ ಅವರು ಎಡಕೈಯಿಂದ ಮೊದಲು ಮೂರು ಸರ್ತಿ ಬಾರಿಸಿ ಬಲಕೈಯಿಂದ ಮತ್ತೆ ಮೂರು ಸರ್ತಿ ಬಾರಿಸುವೆ. ಪ್ರಥಮಂ ವಾಮಹಸ್ತೇನ ತ್ರಿಧಾ ಸಂತಾಡನಂ ಭವೇತ್. ಅದರಿಂದ ಬಡಿಯುವ ರೀತಿ ಗೊತ್ತಾಗ್ತದೆ.
ಎಡಕೈಯಿಂದ ಮೂರು ಸರ್ತಿ ಬಡಿದು ಬಡಕೈಯಿಂದ ಮೂರು ಸರ್ತಿ ಬಡಿಲಿಕ್ಕೆ, ಇದು ಅವರು ಬಡಿಯುವುದನ್ನು ಹೇಳಿಕೊಡ್ತಾರೆ ಹೇಗೆ ಎನ್ನುವುದನ್ನು, ಅಲ್ಲಿಂದ ಮುಂದಕ್ಕೆ ಶುರುವಾಗಲಿಕ್ಕೆ. ಇದು ಬೇರಿಯ ನಾದದ ಬಗ್ಗೆ ಮಾತಾಡಿದ್ರೆ ಅವರು ಹೇಳ್ತಾರೆ, ಮೊದಲು ಏನು ಕೇಳಬೇಕು ಅಂದರೆ ಪ್ರಥಮಂ ಶಂಕನಾದಂತೂ ದ್ವಿತೀಯಂ ಕಾಹಳಸ್ವನಂ ತೃತೀಯಂ ತಾಡನಂ ಪ್ರೋಕ್ತಂ ಕ್ರಮೇಣ ಇವಹಿ ಗಾರೇತ್. ಇದು ಅತ್ಯಂತ ವಿಶೇಷವಾದಂತಹ ಶಬ್ದ ಪ್ರಯೋಗದ ಕ್ರಮ, ರಣಪ್ರಿಯನನ್ನು ತಿಳಿಸುವ ರೀತಿ. ಮೊದಲು ಕೇಳಬೇಕಾದ್ದು ಯಾವಾಗಲೂ ಶಂಕನಾದ ಅಂತಾನೆ. ಪ್ರಥಮಂ ಶಂಕನಾದಂಸೆ ಆದಂದ ಶಂಖ ವೀಣಾವೇಣು ಧ್ವನಿವತ್ ಅಂತ ಮಂಗಳ ಶಬ್ದದ ಪ್ರಯೋಗದ ಚಿಂತನೆ ಬಂದಾಗ ಶಂಖದಂತೆ ಅಂತ ಹೇಳಿದ್ದು, ಶಂಖದ ನಾದದಂತೆ. ಯಾಕೆ ಶಂಖಕ್ಕೆ ಅಷ್ಟು ಮಹತ್ತಿಕೆ ಇದೆ? ಮೊದಲು ಊದಬೇಕಾದ್ದು ಮುಖ ವಾದ್ಯ ಶಂಖ ಒಂದ್ಸರ್ತಿ. ಆದ್ರಿಂದ ಕೃಷ್ಣ ನೋಡಿ ಮೊದಲಿಗೆ ಪಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಅಂತ ಹೋರಾಟದಂಗದಲ್ಲಿ ಮೊದಲು ಊದಿಕೊಂಡ ಶಂಖ, ಶಂಖಧ್ವನಿ ಆಯ್ತಾ, ಸೂಚನೆ ಸಿಕ್ಕಿದು ಅಂತರ್ಥ. ಅದು ಮಂಗಳಧ್ವನಿ, ದುಷ್ಟರನ್ನು ದೂರವಡಿಸಲು ಮೊತ್ತ ಮೊದಲ ಬಾರಿಗೆ ಶಂಖ ಧ್ವನಿ ಕೇಳಬೇಕು. ಯಾವಾಗಲೂ ಎಲ್ಲಿಯಾದರೂ ಮನೆಯಲ್ಲೇ ಆಗಲಿ ಪೂಜೆಯಲ್ಲಿ ಅಂದಾಗ ಮೊದಲ ನಾದ ಯಾವುದರದ್ದು ಕೇಳಿದರೆ ಶಂಖದ ನಾದ ಮೊದಲು. ಆ ಬಳಿಕ ಗಂಟೆಯ ನಾದ ಬರಲಿಕ್ಕೆ ಬಡಿಯುವುದು, ಕೋಲಲ್ಲಿ ಬಡಿಯುವುದು ಮತ್ತೆ. ಅಂದರೆ ಏನಂದು ಮುಖಾಹತ ಮೊದಲು ಮತ್ತೆ ದಂಡಾಹತ. ಮುಖಾಹತದಲ್ಲಿ ಎರಡು ಎರಡು ಇದ್ದಾಗ ಅದರಲ್ಲಿ ಅದು ಶಂಖ ಮೊದಲೇ. ಆನಂತರ ದ್ವಿತೀಯಂ ಕಾಹಳಸ್ತತ ಅಂತಾರೆ, ಮತ್ತೆ ಕೊಂಬು ಕಹಳೆ ಎಲ್ಲ ಊದೋ ಆದ್ಯಗಳೆಲ್ಲ ಮತ್ತೆ. ಆದ್ರಿಂದ ವೇಣು ಇವೆಲ್ಲ ಯಾವುದಾದರೂ ಇದ್ರೆ ಕೊಳಲಾಗಲಿ ಮುಂತಾದ ಎಲ್ಲ ಮುಖದಿಂದ ಆ ಊದಿಕೊಳ್ಳತಕ್ಕ ಆಯುಧಗಳಲ್ಲಿಯೂ ಮೊದಲು ಶಂಖ, ಮತ್ತೆ ಕಹಳೆ ಕೊಂಬು ಇವೆಲ್ಲ. ಆದ್ರಿಂದ ಅವೆಲ್ಲ ಕೇಳಿದ ನಂತರ ಅದು ಆರಂಭ ಆಯಿತು ಪೂಜೆ ಎನ್ನುವ ಎಚ್ಚರ ಕೊಟ್ಟ ಬಳಿಕ ಮತ್ತೆ ತೃತೀಯಂ ತಾಡನಂ ಪ್ರೋಕ್ತಂ ಕ್ರಮೇಣ ಇವತ್ತು ಕಾರ್ಯ, ಮತ್ತೆ ಬೇರಿ ಬಡಿಲಿಕ್ಕೆ ದಂಡವಾದ್ಯಗಳೆಲ್ಲ ಮತ್ತೆ ಶುರುವಾಗಲಿಕ್ಕೆ, ಕೋಲಿನಿಂದ ಬಡಿಯೋಗಳು ಮತ್ತೆ. ಹಾಗಾಗಿ ಇದನ್ನು ಸೂಚನೆಯನ್ನು ಕೊಡ್ತಾರೆ ಅವರು, ಈ ರೀತಿಯಾಗಿರಬೇಕು. ಇವೆಲ್ಲ ಯಾಕೆ ಕೇಳಿದ್ರೆ ದೇವತಾಹ್ವಾನ ವೇಲಾಯಾಂ ಸರ್ವವಾದ್ಯಾನಿ ಘೋಷೇತ್ ಅಂತ. ದೇವತೆಗಳನ್ನು ಕರೆಯುವಾಗ ಎಲ್ಲ ವಾದ್ಯಗಳು ಬರಲಿಕ್ಕೆ ಉಂಟು. ಒಬ್ಬೊಬ್ಬರಿಗೆ ಒಂದೊಂದು ಸರಿಯಾಯಿತು. ನಾನು ನಿನ್ನೆ ಹೇಳಿದ್ದೆ ಪಂಚವಾದ್ಯದಲ್ಲಿ ಯಾರಿಗೆ ಯಾವುದು ಇಷ್ಟ ಅಂತ, ಯಾವುದರ ಮೇಳನ ನಾವು ಹೆಚ್ಚು ಮಾಡಬೇಕು, ಎಲ್ಲಿ ತರಬೇಕು ಅಂತ. ಹಾಗೆ ಎಲ್ಲ ವಾದ್ಯಗಳನ್ನು ಬಳಸುವುದು, ಎಲ್ಲ ದೇವತೆಗಳನ್ನು ಕರೆಯುವಲ್ಲಿ ಎಲ್ಲ ಬಗೆಯ ದೇವತೆಗಳು ಇದ್ದಾರೆ. ಇದು ನೀವು ನಿರೃತಿಯನ್ನು ಕರೆದರೆ ಅವನು ರಕ್ಷೋಧಿಪತಿ ಇದ್ದಾನೆ, ಈಶಾನನನ್ನು ಕರೆದರೆ ಅವನು ಪ್ರೇತಾಧಿಪನಿದ್ದಾನೆ, ಕುಬೇರನನ್ನು ಕರೆದರೆ ಅವನು ಯಕ್ಷಾಧಿಪನಿದ್ದಾನೆ. ಹಾಗಾಗಿ ಎಲ್ಲರ ಒಡೆಯರು ಬರುವಾಗ ಅವರೆಲ್ಲರ ಗಣಗಳು ಬರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಎಲ್ಲ ವಾದ್ಯಗಳು ಬೇಕು. ಆದರೆ ಅದು ಬ್ಯಾಲೆನ್ಸ್ ಆಗಿರಬೇಕು ಹೊರತು ಒಂದೆಡೆ ವಾಲ್ಬಾರ್ ಚಂಡೆ ಹತ್ತನ್ನೆರಡು ನಾಸಿಕ್ ಬ್ಯಾಂಡ್ಗಳೇ ಒಂದು ನೂರಾರು ಇಲ್ಲ ಬಂದರೆ ಅಶಾಸ್ತ್ರೀಯವಾದ ಶಬ್ದಗಳು ಬರಬಾರದು. ಹಾಗಾಗಿ ಇಂತಹ ವೈಷ್ಣವಾದ ಭಗವಂತನ ಮತ್ತು ಪರಿವಾರದವರ ಆವಾಹನೆಗೆ ಪಾತ್ರವಾದ ವಸ್ತುಗಳಿಂದ ವಿಶೇಷವಾದಂತಹ ಶಬ್ದಗಳನ್ನು ನಡೆಸಿ ದೇವರಿಗೆ ಸೇವೆ ಸಲ್ಲಿಸಬೇಕು. ಹೀಗೆ ದೇವರು ರಣಪ್ರಿಯನಾಗಬೇಕು ನಮಗೆ. ಘೋಷೇದ್ ಗಾರುಡಂ ತಾಳ ಅಂತರಾಳೇತು ವೈದಿಕಾಹ ಅಂತ ಈ ಬಲಿಕೊಡುವ ಸಂದರ್ಭದಲ್ಲಿ ಅಲ್ಲಲ್ಲಿ ಎಲ್ಲ ವಾದ್ಯಗಳನ್ನು ಎಲ್ಲ ತಾಳಗಳನ್ನು ಉಲ್ಲೇಖ ಮಾಡುತ್ತಾರೆ. ನಾನು ಅದನ್ನು ಇನ್ನೊಂದಿನ ಹೇಳುತ್ತೇನೆ. ಬಲಿ ಕೊಡುವಾಗ ಒಂದೇ ತಾಳ ಒಂದೇ ದಿಕ್ಕಲ್ಲಿಲ್ಲ, ಹಾಗೆ ಮಧ್ಯ ಮಧ್ಯದಲ್ಲಿ ವಿದಿಕ್ಕುಗಳಲ್ಲಿ ದಿಕ್ಕಿನ ಮಧ್ಯದಲ್ಲಿ ಬಂದಾಗ ಗರುಡ ತಾಳವನ್ನು ಪ್ರಯೋಗ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ತಾಳ ಲಯ ರಾಗ ವ್ಯವಸ್ಥೆ ಎಲ್ಲವನ್ನು ಅದರಿಂದ ಇಷ್ಟು ದೊಡ್ಡದಾದದ್ದು ಸಂಗೀತದ ಹೊತ್ತಗೆ ಆಗಿಲ್ಲದು ವೇದದ ಉಪವೇದ ಅಲ್ವಾ. ಹಾಗೆ ಇಂತಹ ಗಾನವೇದವನ್ನು ಶಬ್ದವೇದವನ್ನು ಚೆನ್ನಾಗಿ ತಿಳಿದು ರಣಪ್ರಿಯನಿಗೆ ಸಮರ್ಪಣೆ ಮಾಡಲಿಕ್ಕೆ ಉಂಟು ಎನ್ನುವ ನೆಲೆಯಲ್ಲಿ ಪಂಚವಾದ್ಯಗಳಲ್ಲಿ ಇರತಕ್ಕ ಭಗವಂತನ ಇತರ ದೇವತೆಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ಭಗವಂತನಿಗೆ ನಾದಪ್ರಿಯನಿಗೆ ನಮಸ್ಕಾರವನ್ನು ಧ್ರುವ ನಡೆಸಿಕೊಟ್ಟಿದ್ದಾನೆ ಶ್ರೀಕೃಷ್ಣ. ಅರ್ಪಣಮಸ್ತು.